శ్రుతిస్వృతి పురాణ నామాలయం కరుణాలయం నమామి భగవత్పాదశంకరం లోకశంకరం शंकराचार्य केशव पादरायण सूत्र भाष्य वंदे भगवत भारतीकुणाद्रम भारती पदभूषण भारती पद्ढ़ भारती तीर्थमाश्रिए विद्यानयपन्नमीतरागम विवेकिनम वंदे वेदातत्ज विदुशेखर भारती परमं क्लिष्टवेदान्तं परया श्लक्ष्मया गिरा यो बोधयति तं वन्दे परमानन्दभारती सच्चिदानन्दरूपाय विश्वोत्पत्यादिहेतवे तापत्रयविनाशाय श्रीकृष्णाय वयं नुमः जिज्ञासु ना ಪಾದರಾಯಣ ಪ್ರಣೀತವಾಗಿರುವಂತಹ ಅಷ್ಟಾದಶ ಮಹಾಪುರಾಣಗಳಲ್ಲಿ ಅತ್ಯಂತ ಮಹತ್ತರವಾದಂತಹ ಶ್ರೇಷ್ಠವಾಗಿರುವಂತಹ ವಿಶಿಷ್ಟವಾಗಿರುವಂತಹ ಶ್ರೀಮದ್ ಭಾಗವತ ಪುರಾಣವನ್ನ ಕೈಗೆತ್ಕೊಂಡಿದ್ದೀವಿ ಆ ಪುರಾಣ ಪ್ರಾರಂಭವಾಗುವುದಕ್ಕಿಂತ ಪೂರ್ವದಲ್ಲಿ ಭಾಗವತ ಪುರಾಣದ ಮಾಹಾತ್ಮ್ಯ ಎನ್ನುವಂತಹ ಆರು ಅಧ್ಯಾಯಗಳು ಪದ್ಮ ಪುರಾಣದಲ್ಲಿ ಬರುವಂತಹದ್ದು ಆ ಪುರಾಣದ ಆ ಆರು ಅಧ್ಯಾಯಗಳನ್ನ ಕೈಗೆತ್ಕೊಂಡಿದ್ದೀವಿ ಇವಾಗ ಅದನ್ನ ನೋಡ್ತಾ ಇದ್ದೀವಿ ಶಾಸ್ತ್ರದ ಒಂದು ವಿಶಿಷ್ಟ ಶೈಲಿ ಅಂತ ಹೇಳಿದ್ರೆ ಯಾವುದೇ ಶಾಸ್ತ್ರ ಪ್ರವೇಶ ಮಾಡುವಾಗ ಅಥವಾ ಯಾವುದೇ ಗ್ರಂಥ ಪ್ರವೇಶ ಮಾಡುವಾಗ ಆ ಗ್ರಂಥದ ಬಗ್ಗೆ ಜಿಜ್ಞಾಸುಗಳಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗಲಿ ಅನ್ನೋ ಕಾರಣಕ್ಕೆ ಆ ಗ್ರಂಥದ ವಿಷಯದ ಮಹಿಮೆಯನ್ನು ಕುರಿತು ಹೇಳುವಂತಹದ್ದು ಸಂಪ್ರದಾಯ ಆ ಸಂಪ್ರದಾಯದ ಅಡಿಯಲ್ಲಿ ನಾವು ಭಾಗವತ ಮಹಾತ್ಮ್ಯ ಎನ್ನುವಂತಹ ಗ್ರಂಥವನ್ನು ಕೈಗೆ ಕೈಗೆತ್ಕೊಂಡಿದ್ದೀವಿ ಅದರಲ್ಲಿ ಭಾಗವತ ಮಹಾತ್ಮ್ಯ ಹೇಳುವಾಗ ನಿನ್ನೆ ದಿವಸ ಅಂದ್ರೆ ಕಳೆದ ಕ್ಲಾಸಲ್ಲಿ ನೋಡಿದ್ವಿ ಪರೀಕ್ಷಿತ ಮಹಾರಾಜನಿಗೆ ಶುಕ ಮಹಾ ಮುನಿಗಳು ಭಾಗವತ ಪುರಾಣವನ್ನು ಸಪ್ತಾಹ ವಿಧಿ ಶ್ರವಣ ವಿಧಿ ಮೂಲಕ ಶ್ರವಣ ಶ್ರವಣ ಮಾಡಿಸುತ್ತಿರುವಾಗ ದೇವತೆಗಳಿಂದ ಒಂದಿಷ್ಟು ದೇವಲೋಕದಿಂದ ಒಂದಿಷ್ಟು ದೇವತೆಗಳು ಬಂದುಬಿಟ್ಟು ನಮ್ಮಲ್ಲಿರುವಂತಹ ಅಮೃತವನ್ನು ನೀವು ತೆಗೆದುಕೊಳ್ಳಿ ಅದಕ್ಕೆ ಪ್ರತಿಯಾಗಿ ಭಾಗವತವನ್ನ ನಮಗೆ ಕೊಡಿ ಅಂತ ಕೇಳಿದಾಗ ನಮ್ಮ ಭಾಗವತ ನಿಮ್ಮ ಅಮೃತಕ್ಕಿಂತ ಬಹಳ ಬೆಳೆ ಬೆಲೆ ಬಾಳುವಂತಹದ್ದು ನಿಮ್ಮ ಅಮೃತ ಬಹಳ ಅಂತಾದ್ರೆ ಸ್ವರ್ಗ ಕೊಡಬಹುದು ಅಥವಾ ಅಮರತ್ವ ಅನ್ನುವಂತಹದ್ದು ಅಂದ್ರೆ ಈ ಸೃಷ್ಟಿ ಇರ್ತದೆ ಕಲ್ಪ ಅಂತ ಹೇಳ್ತೀವಿ ನಾವು ಅಲ್ಲಿವರೆಗೆ ಮಾತ್ರ ಅಮರತ್ವ ಕೊಡಬಹುದು ಹೊರತು ಅದಕ್ಕಿಂತ ಹೆಚ್ಚೇನ್ ಮಾಡ್ಲಿಕ್ಕಾಗೋದಿಲ್ಲ ಆದ್ರೆ ಈ ಭಾಗವತ ಅನ್ನುವಂತಹದ್ದು ಮೋಕ್ಷವನ್ನೇ ಎಲ್ಲಕ್ಕಿಂತ ದೊಡ್ಡದಾಗಿರುವಂತಹ ಮೋಕ್ಷವನ್ನೇ ಕೊಡುವಂತಹದ್ದು ಮುಕ್ತಿದಾಯಕವಾಗಿರುವಂತಹ ಗ್ರಂಥ ಇದು ಆದ್ರಿಂದ ಸ್ವರ್ಗದ ಅಮೃತಕ್ಕಿಂತಲೂ ಬಹಳ ಬೆಲೆ ಬಾಳುವಂತಹದ್ದು ಬಹಳ ಗೌರವಳ್ಳುವಂತಹದ್ದು ಭಾಗವತ ಪುರಾಣ ಆದ್ರಿಂದ ನಾವು ಕೊಡೋದಿಲ್ಲ ಅಂತ ಹೇಳಿ ಆ ದೇವತೆಗಳಿಗೆ ವಾಪಸ್ ಕಳಿಸಿ ಆಮೇಲೆ ಆ ಭಾಗವತದ ಮಹಿಮೆಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡಿದಾಗ ಕಥೆ ಹೀಗೆ ಶುರು ಆಗ್ತದೆ ನಾರದ ಮಹರ್ಷಿಗಳು ಒಂದು ವಿಶಾಲ ಎನ್ನುವಂತಹ ಪ್ರದೇಶಕ್ಕೆ ಬಂದಿರ್ತಾರೆ ಭೂಲೋಕದಲ್ಲಿ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಬಂದು ಕೂತ ಅಲ್ಲಿ ಹೋದಾಗ ಒಂಥರ ಖಿನ್ನ ಮನಸ್ಕರಾಗಿ ಚಿಂತಾಗ್ರಸ್ತರಾಗಿರುವಾಗ ಬ್ರಹ್ಮ ಮಾನಸ ಆಗಿರುವಂತಹ ಸನಕ ಸನಂದ ಸನತ್ ಕುಮಾರ ಸನತ್ ಸುಜಾತ ಎಂಬಂತಹ ಕುಮಾರರು ಬಂದು ಇವರನ್ನು ಕೇಳ್ತಾರೆ ಯಾಕೆ ನಿಮ್ಮ ಮುಖ ಹೀಗೆ ಬಾಡ್ ಹೋಗಿದೆ ಏನ್ ಚಿಂತೆ ಕಾಡ್ತಾ ಇದೆ ಎಲ್ಲಿಂದ ಬಂದ್ರಿ ಎಲ್ಲಿಗ್ ಹೋಗ್ಬೇಕು ಅದೆಲ್ಲ ಹೀಗೆ ಕೇಳಿದಾಗ ನಾರದ ಹೇಳ್ತಾರೆ ನಾನು ಭೂಲೋಕಕ್ಕೆ ಹೋಗಿದ್ದೆ ಭೂಲೋಕದಲ್ಲಿ ರಾಮೇಶ್ವರ ಅದು ಇದು ಎಲ್ಲ ಬಹಳಷ್ಟು ಕ್ಷೇತ್ರಗಳನ್ನ ಸುತ್ತಾಡ್ಕೊಂಡು ಕೊನೆಗೆ ಯಮುನಾತಿಯ ದಂಡೆಗೆ ಬಂದಾಗ ಅಲ್ಲಿ ಬಹಳ ಒಂದು ಆಶ್ಚರ್ಯಕರವಾಗಿರುವಂತಹ ಸಂಗತಿಯನ್ನ ದೃಶ್ಯವನ್ನ ನಾನು ನೋಡಿದೆ ಒಬ್ಬ ತರುಣಿ ಇಬ್ಬರು ವೃದ್ಧರನ್ನ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಗೊಳೋ ಅಂತ ಅಳ್ತಾ ಇದ್ಲು ಎಲ್ರಿಗೂ ಸಹಾಯ ಕೇಳ್ತಾ ಇದ್ಲು ಅವಳ ಹತ್ರ ಹೋಗಿ ನಾನು ಅವ್ರನ್ನ ಕೇಳಿದೆ ಯಾರು ನೀನು ಏನ್ ಕಷ್ಟ ನಿಂಗೆ ಅಂತೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಆ ತರುಣಿ ಹೇಳ್ತಾಳೆ ನಾನು ಭಕ್ತಿ ಎಂಬುದಾಗಿ ಈ ಕಥೆನಲ್ಲಿ ಮುಂಚೆನೆ ಹೇಳದಂತೆ ಇದು ಪರ್ಸಾನಿಫಿಕೇಶನ್ ಅಂತ ಹೇಳ್ತೀವಲ್ಲ ನಾವು ಮೂರ್ತೀಕರಣ ತತ್ವಗಳ ಮೂರ್ತೀಕರಣಗೊಳಿಸಿ ಕಥೆಯನ್ನ ಹೆಣೆಯಲಾಗಿದೆ ಭಕ್ತಿ ಅನ್ನುವಂತಹ ಭಾವವನ್ನೇ ಇಲ್ಲಿ ಒಂದು ಪಾತ್ರವನ್ನ ಮಾಡಲಾಗಿದೆ ಹಾಗೆ ನಾವು ತಿಳಿದುಕೊಂಡು ನೋಡ್ತಾ ಹೋಗ್ಬೇಕು ಆ ಭಕ್ತಿ ತರುಣಿಯಾಗಿದ್ದಾಳೆ ತೊಡೆ ಮೇಲೆ ತನ್ನ ಮಕ್ಕಳಾಗಿರುವಂತಹ ಜ್ಞಾನ ಮತ್ತು ವೈರಾಗ್ಯ ಜ್ಞಾನ ಅನ್ನೋದು ಭಾವ ವೈರಾಗ್ಯ ಅನ್ನುವಂತಹದ್ದು ಭಾವ ಅವೆರಡನ್ನ ಮೂರ್ತೀಕರಣ ಮಾಡಿದೆ ಪರ್ಸೋನಿಫಿಕೇಶನ್ ಮಾಡಿ ಅವರನ್ನ ಆ ಜ್ಞಾನ ವೈರಾಗ್ಯಗಳು ವೃದ್ಧರಾಗಿದ್ದಾರೆ ತಾಯಿ ತರುಣಿಯಾಗಿದ್ದಾಳೆ ಮಕ್ಕಳು ವೃದ್ಧರಾಗಿದ್ದಾರೆ ಇಂತಹ ಒಂದು ವಿಚಿತ್ರ ಪರಿಸ್ಥಿತಿಯನ್ನ ನೋಡಿ ಅವಳು ಭಕ್ತಿ ಕೇಳಿದ್ಲು ನನಗೆ ಹೀಗೆ ಇವರು ನನ್ನ ಮಕ್ಕಳು ನಾನು ದ್ರಾವಿಡ ದೇಶದಲ್ಲಿ ಹುಟ್ಟಿದೆ ಕರ್ನಾಟಕದಲ್ಲಿ ಸ್ವಲ್ಪ ವೃದ್ಧಿ ಹೊಂದಿದೆ ಮಹಾರಾಷ್ಟ್ರ ಗುರುಜರವನ್ನು ಹೋಗ್ತಾ ಹೋಗ್ತಾ ಕ್ಷೀಣಳಾದ್ರೆ ಯಮುನಾ ತಟಕ್ಕೆ ಬಂದ ಸೇರಿದಾಗ ಮತ್ತೊಂದಿಷ್ಟು ವೃದ್ಧಿಯನ್ನು ಹೊಂದಿದೆ ಆದ್ರಿಂದ ನಾನು ತರುಣಿ ಸ್ಥ ರೂಪದಲ್ಲಿ ಕಾಣಿಸ್ತಾ ಇದ್ದೀನಿ ಆದ್ರೆ ಈ ನನ್ನ ಮಕ್ಕಳಾದ್ರೂ ಮಕ್ಕಳು ಅವರು ವೈರಾಗ್ಯವ ವೈರಾಗ್ಯ ಮತ್ತು ಜ್ಞಾನ ಅವರು ಅವರು ವೃದ್ಧರಾಗಿದ್ದಾರೆ ಹಾಗಾದ್ರೂ ಮಾಡಿ ಇವರನ್ನ ಅಹ್ ಚೇತರ ತರುಣರನ್ನಾಗಿ ಮಾಡಿ ಅನ್ನುವಂತಹದ್ದು ಅವಳು ಪ್ರಶ್ನೆ ಕೇಳ್ತಾಳ ಅವಾಗ ನಾನಾದ್ರೂ ತಮ್ಮ ದಿವ್ಯ ದೃಷ್ಟಿಯಿಂದ ಇವರನ್ನೆಲ್ಲ ನೋಡ್ಬಿಟ್ಟು ಅವಳು ಹೇಳ್ತಾರೆ ಈ ಕಲಿ ಪ್ರಭಾವದಿಂದ ನಿನಗೆ ಈ ಅವಸ್ಥೆ ಬಂದಿದೆ ನಿನಗೆ ಅಂದ್ರೆ ನಿಮ್ಮಗಳಿಗೆ ಈ ಅವಸ್ಥೆ ಅನ್ನುವಂತಹದ್ದು ಬಂದಿದೆ ಕಲಿ ಪ್ರಭಾವ ಹೇಗಿರ್ತದೆ ಅನ್ನುವಂತಹದ್ದು ಒಂದೆರಡು ಮಾತನ್ನ ಹೇಳಿ ಪಂಡಿತಾಸ್ತು ಕಲತ್ರೇಣ ರವಂತೆ ಮಹಿಶಾಯಿವ ಎನ್ನುವಂತಹ ಶ್ಲೋಕದ ಮೂಲಕ ಇಲ್ಲಿ ಪಂಡಿತರಾದಂತವರು ಅನ್ನಿಸ್ಕೊಳ್ಳುವಂಥವ್ರು ಸಮಾಜಕ್ಕೆ ದಾರಿ ತೋರಿಸ್ಕೊಡು ಕೊಡುವಂಥವ್ರು ಅವರು ತಾನಾಯ್ತು ತನ್ನ ಹೆಂಡತಿ ಆಯ್ತು ನನ್ನ ಮಕ್ಕಳಾಯ್ತು ಅವ್ರ ಜೊತೆ ಸುಖವಾಗಿ ಇರೋದಕ್ಕೆ ಬಯಸ್ತಾರೆ ಅವರು ಅಹ್ ಪ್ರಚಾರ ಪ್ರವಚನಾದಿಗಳನ್ನ ಹೇಳ್ತಾ ಪ್ರಚಾರ ಮಾಡೋದಕ್ಕೆ ಹೋಗೋದಿಲ್ಲ ಅಂತಹ ಕಲಿಕಾಲದಲ್ಲಿ ಇರೋದ್ರಿಂದ ಕಲಿಯುಗದ ಧರ್ಮದ ಪ್ರಭಾವದಿಂದಾಗಿ ನೀನು ಹೀಗಾಗಿದ್ದೀಯಾ ನಿನ್ನ ಮಕ್ಕಳು ವೃದ್ಧಾವಸ್ಥೆಯನ್ನ ಅಕಾಲ ವೃದ್ಧಾವಸ್ಥೆಯನ್ನ ನಿಶ್ಚೇ ನಿಶ್ಚೇಷ್ಟಿತರಾಗಿದ್ದಾರೆ ಅನ್ನುವಂಥದ್ದನ್ನೆಲ್ಲ ಹೇಳಿದಾಗ ಅವಳು ಮತ್ತೆ ಭಕ್ತಿ ಕೇಳ್ತಾಳೆ ಹೇ ಭಗವಂತ ಮಹಾ ನಾರದರೆ ನಿಮ್ಮ ಒಂದು ಮಾತಿನಿಂದ ಪ್ರಲ್ಹಾದ ಮತ್ತು ಧ್ರುವ ಇತ್ಯಾದಿಗಳೇ ಮೋಕ್ಷವನ್ನ ಪಡೆಯುವಂತಹದ್ದಾದ್ರೆ ಅಂತಹ ವಿಶಿಷ್ಟ ಒಂದು ನಿಮ್ಮ ಉಪದೇಶ ಆ ಉಪದೇಶದ ಮೂಲಕ ನನ್ನ ಮಕ್ಕಳನ್ನು ನೀವು ಪುನಃ ಚೈತನ್ಯ ಭರಿತರನ್ನಾಗಿ ಮಾಡ್ರಿ ಅಂತ ಕೇಳ್ಕೊಳ್ತಾರೆ ಅಲ್ಲಿವರೆಗೂ ನಾವು ನಿನ್ ಹಿಂದಿನ ಕ್ಲಾಸಲ್ಲಿ ಪಾಠ ನೋಡಿದ್ವಿ ಒಂದನೇ ಅಧ್ಯಾಯ ಮುಗಿದಿತ್ತು ಎರಡನೇ ಅಧ್ಯಾಯದಲ್ಲಿ ನಾರದರು ಭಕ್ತಿ ಬಗ್ಗೆ ಅಂದ್ರೆ ಭಕ್ತಿಯ ಮಹಿಮೆಯನ್ನ ಭಕ್ತಿಗೇನೆ ಹೇಳ್ತಾರೆ ಹಾಗೆ ಹೇಳ್ತಾರೆ ವೃಥಾಖೆ ನಾರದ ಉವಾಚ ವೃಥಾಖೆ ದಯಸೆ ಬಾಲೆ ಅಹೋ ಚಿಂತಾತುರಾಂ ಚಿಂತಾತುರ ಕಥಂ ಶ್ರೀಕೃಷ್ಣ ಭೋಜಂ ಸ್ಮರದುಃಖಂಗ ಹೇ ಬಾಲೆ ಕರುಣಿಯೇ ನೀನು ಸುಮ್ಮನೆ ಚಿಂತೆ ಮಾಡ್ತಾ ಇದ್ದೀಯ ನೀನು ಬಹಳ ಮಹಿಮೆ ಉಳ್ಳಂಥವಳು ಶ್ರೀ ಕೃಷ್ಣನ ಪಾದಕಮಲದಲ್ಲಿ ನೀನು ಇರುವಂಥವಳು ಯಾವಾಗಲೂ ನೀನು ಯಾಕಷ್ಟೊಂದು ಚಿಂತೆ ಮಾಡ್ತಾ ಇದೀಯ ಅಂತೆಲ್ಲ ಹೇಳ್ತಾ ಸತ್ಯಾದಿತ್ರಿಯುಗೆ ಬೋಧ ವೈರಾಗ್ಯವು ಮುಕ್ತಿ ಸಾಧಕವು ಕಲೌತು ಕೇವಲ ಬ್ರಹ್ಮಸಾಯುಜ್ಯ ಕಾರುಣಿ ನಿನ್ನ ಮಹಿಮೆ ಏನ್ ಗೊತ್ತೇನು ಸತ್ಯಾದಿತ್ರಿಯುಗೆ ಸತ್ಯಯುಗ ಅಂದ್ರೆ ಕೃತಯುಗ ದ್ವಾಪರಯುಗ ತ್ರೇತಾಯುಗ ಮತ್ತು ದ್ವಾಪರಯುಗ ಅವುಗಳಲ್ಲಿ ಮುಕ್ತಿಗೆ ಸಾಧನೆ ಯಾವುದಾಗಿತ್ತು ಅಂತ ಹೇಳಿದ್ರೆ ಬೋಧ ವೈರಾಗ್ಯವು ಒಂದು ಜ್ಞಾನ ಇನ್ನೊಂದು ವೈರಾಗ್ಯ ಕೃತಯುಗದಲ್ಲಿ ಮುಕ್ತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಮಹಾನ್ ಮಹಾನ್ ಜ್ಞಾನಿಗಳಿಂದಲೇ ಮಾತ್ರ ಸಾಧ್ಯವಾಗಿತ್ತು ಹಾಗೇನೆ ಬಹಳ ದೊಡ್ಡ ದೊಡ್ಡ ವಿರಾಗಿಗಳಿಗೆ ಮಾತ್ರ ಸಾಧ್ಯವಾಗಿತ್ತು ಜ್ಞಾನ ಮತ್ತು ವೈರಾಗ್ಯಗಳನ್ನು ಪಡೆದುಕೊಂಡವರು ಮಾತ್ರ ಕೃತ ದ್ವಾಪರ ತ್ರೇತಾಯುಗಗಳಲ್ಲಿ ಮುಕ್ತಿಯನ್ನು ಹೊಂದುವಂತಹವರಾಗಿದ್ರು ಆದ್ರೆ ಈ ಕಲಿಯುಗದಲ್ಲಿ ಕಲವುತು ಕೇವಲ ಭಕ್ತಿರ್ ಬ್ರಹ್ಮ ಸಾಯುಜ್ಯ ಕಾರಿಣಿ ಈ ಕಲಿಯುಗದಲ್ಲಿ ಭಕ್ತಿಯಿಂದಲೇನೆ ಬ್ರಹ್ಮ ಸಾಯುಜ್ಯ ಎನ್ನುವಂತಹದ್ದು ಸಿಗುವಂತಹದ್ದು ಅಂತ ಹೇಳ್ತಾರೆ ಅಂದ್ರೆ ಕಲಿಯುಗದಲ್ಲಿ ಇತರ ಎಲ್ಲ ಮುಕ್ತಿಯನ್ನು ಪಡೆಯುವ ಇತರ ಎಲ್ಲ ಸಾಧನಗಳಿಗಿಂತ ಭಕ್ತಿ ಎನ್ನುವಂತಹದ್ದು ಬಹಳ ಶ್ರೇಷ್ಠವಾದಂತಹ ಸಾಧನೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಇಲ್ಲಿ ಸ್ವಲ್ಪ ವಿವರಣೆ ಬಯ ಬಳಸುವ ಬಯಸುವಂತಹ ಪದ ಅಂತ ಹೇಳಿದ್ರೆ ಭಕ್ತಿ ಭಕ್ತಿರ್ಬ್ರಹ್ಮಾಯುಜ್ಯ ಕಾರಣಿ ಅಂತ ಹೇಳ್ತಾರೆ ಸಾಯುಜ್ಯ ಕಾರಣಿ ಅಂತ ಹೇಳಿದ್ರೆ ಪುರಾಣಗಳಲ್ಲಿ ಮುಕ್ತಿಯನ್ನ ನಾಲ್ಕು ರೂಪದಲ್ಲಿ ಹೇಳ್ತಾರೆ ನಾಲ್ಕು ರೂಪದ ಮುಕ್ತಿಗಳನ್ನ ಹೇಳ್ತಾರೆ ಒಂದೇದ್ದು ಸಾಲೋಕ್ಯ ಎರಡನೇದ್ದು ಸಾಮೀಪ್ಯ ಮೂರನೇದ್ದು ಸಾರೂಪ್ಯ ಮತ್ತು ನಾಲ್ಕನೇದ್ದು ಸಾಯುಜ್ಯ ಇನ್ನೊಂದು ಬಾರಿ ಕೇಳಿಸ್ಕೊಳ್ಳಿ ಸಾಲೋಕ್ಯ ಮುಕ್ತಿ ಸಾಮೀಪ್ಯ ಮುಕ್ತಿ ಸಾರೂಪ್ಯ ಮುಕ್ತಿ ಮತ್ತು ಸಾಯುಜ್ಯ ಮುಕ್ತಿ ಅನ್ನುವಂಥರು ಸಾಲೋಕ್ಯ ಅಂತ ಹೇಳಿದ್ರೆ ನಾವು ಯಾವ ದೇವತೆಯನ್ನು ಕುರಿತು ಭಕ್ತಿಯನ್ನು ಮಾಡ್ತಾ ಇರ್ತೇವೆಯೋ ಆ ದೇವತೆಯ ಲೋಕವನ್ನ ಹೋಗಿ ಸೇರುವಂತಹದ್ದು ವಿಷ್ಣು ಭಕ್ತಿ ಮಾಡಿದ್ರೆ ವೈಕುಂಠವನ್ನ ಶಿವಭಕ್ತಿ ಮಾಡಿದ್ರೆ ಕೈಲಾಸವನ್ನ ಬ್ರಹ್ಮ ಭಕ್ತಿ ಮಾಡಿದ್ರೆ ಬ್ರಹ್ಮಲೋಕವನ್ನ ಹೀಗೆ ಯಾವ ಲೋ ಇಷ್ಟ ದೇವತೆಯ ಭಕ್ತಿಯಲ್ಲಿರ್ತೇವೆಯೋ ಆ ಲೋಕವನ್ನು ಕುರಿತು ಕರೆದುಕೊಂಡು ಹೋಗುವಂತಹದ್ದು ಸಾಲೋಕ್ಯ ಮುಕ್ತಿ ಅನ್ನುವಂಥದ್ದು ಆ ಲೋಕದಲ್ಲಿ ಹೋಗಿ ನಾವು ವಾಸಿಸ್ತೇವೆ ಒಂದೇದು ಎರಡನೇದ್ದು ಸಾಮೀಪ್ಯ ಭಕ್ತಿ ಸಾಮೀಪ್ಯ ಅಂದ್ರೆ ಆ ಲೋಕದಲ್ಲಿ ಹೋದ್ರೆ ಸಾಕೆ ಆ ಲೋಕದಲ್ಲಿ ನಮ್ಮಂತಹ ಅನೇಕ ಜನ ಇರಬಹುದು ಆದರೆ ಭಗವಂತನ ಹತ್ರ ಹೋಗಿರುವಂತಹದ್ದೇನಿದೆಯಲ್ಲ ಅದು ಇದಕ್ಕಿಂತ ದೊಡ್ಡದಲ್ವೇ ಸಾಲೋಕ್ಯಕ್ಕಿಂತ ದೊಡ್ಡದಲ್ವೇ ಸಾಮೀಪ್ಯ ಭಕ್ತಿ ನಾವು ಭಗವಂತನ ಹತ್ರದಲ್ಲೇ ಇರ್ತೇವೆ ಯಾವ ರೀತಿ ಶಿವನ ಹತ್ರ ನಂದಿ ಗಣ ಈಶ್ವರನ ವಿಷ್ಣುವಿನ ಹತ್ರ ಗರುಡ ಹೀಗಿರ್ತಾರೋ ಹಾಗೆ ಅನ್ನುವಂತಹದ ರೀತಿಯಲ್ಲಿ ಸಾಮೀಪ್ಯ ಮುಕ್ತಿ ಅದಕ್ಕಿಂತ ದೊಡ್ಡದು ಸಾರೂಪ್ಯ ಮುಕ್ತಿ ಭಗವಂತನ ರೂಪವನ್ನೇ ನಾವು ತಾಳ್ತೇವೆ ನಮಗೂ ಭಗವಂತನಿಗೂ ನೋಡೋದಕ್ಕೆ ವ್ಯತ್ಯಾಸ ಕಾಣೋದಿಲ್ಲ ಭಗವಂತನ ರೂಪವನ್ನೇ ಹೊಂದುತ್ತೇವೆ ನಾವು ರುದ್ರಮಂತ್ರಗಳಲ್ಲಿ ಹೇಳ್ತೀವಿ ತಾನೇ ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಕ್ಷೇಯೇ ದಿವ್ಯೇ ಶ್ಯಾಮನ್ನಂವಾತೋ ವರ್ಷಮಿಷವಸ್ತೆಭ್ಯೋ ದಶ ಪ್ರಾಚೀರ್ ದಶ ದಶಪ್ರಾಚೀರ್ ದಶ ಪ್ರತೀಚಿರ್ ದಶೋಧೀಚಿರ್ ದಶೋರ್ಧ್ವಾಸ್ತೆಭ್ಯೋ ನಮಸ್ತೆ ನೋ ಮುಡಯಂತ ತೇಯನ್ ಧ್ವಿಶ್ಮೋ ಯಶ್ಚನೋ ಅಷ್ಟಿ ವೋ ರುದ್ರದ ದಾಮಿ ಎನ್ನುವುದಾಗಿ ರುದ್ರದ ಕೃಷ್ಣಯಜುರ್ವೇದ ಮಂತ್ರಗಳಲ್ಲಿ ಹೇಳ್ತೇವೆ ಇದರರ್ಥ ಒಮ್ಮೆ ಶಿವ ಸೃಷ್ಟಿ ಮಾಡೋದಕ್ಕೆ ಹೋದಾಗ ಸೃಷ್ಟಿ ಮಾಡುವಾಗ ಅವನು ಪ್ರತಿಯೊಬ್ಬರನ್ನು ತನ್ನಂತೇನೆ ಸೃಷ್ಟಿ ಮಾಡಿದ್ದಂತೆ ಪುನಃ ರುದ್ರರನ್ನೇ ಸೃಷ್ಟಿ ಮಾಡಿದಂತೆ ಆವಾಗ ಹತ್ತು ಜನರಿಗೆ ಪೂರ್ವದಲ್ಲಿ ಹತ್ತು ಜನರಿಗೆ ದಕ್ಷಿಣದಲ್ಲಿ ಹತ್ತು ಜನರಿಗೆ ಉತ್ತರದಲ್ಲಿ ಹೀಗೆಲ್ಲ ಬೇರೆ ಬೇರೆ ಲೋಕಗಳಲ್ಲಿ ಇರುವಂತೆ ಕಳಿಸ್ಕೊಟ್ಟಂತೆ ಅದು ಹಾಗೆ ಸಾರೂಪ್ಯ ಅವನ ರೂಪವನ್ನೇ ತಾಳುವಂತಹದ್ದು ಸಾರೂಪ್ಯ ಮುಕ್ತಿ ಅದಕ್ಕಿಂತಲೂ ಮೇಲೆ ಇರುವಂತಹದ್ದು ಸಾಯುಜ್ಯ ಮುಕ್ತಿ ಸಾಯುಜ್ಯ ಅಂತ ಹೇಳಿದ್ರೆ ಭಗವಂತನಲ್ಲಿ ಒಂದಾಗೋದು ಭಗವಂತನ ಭಗವಂತನಲ್ಲಿಯೇನೆ ಒಂದಾಗೋದು ಯಾವ ರೀತಿ ನದಿ ಹರಿದು ಸಮುದ್ರದಲ್ಲಿ ಹೋಗಿ ಸೇರ್ತದೆಯೋ ಹಾಗೆ ಭಗವಂತನಲ್ಲಿಯೇನೆ ಒಂದಾಗುವಂತಹದ್ದು ಸಾಯುಜ್ಯ ಮುಕ್ತಿ ಈ ನಾಲ್ಕು ಮುಕ್ತಿಗಳಲ್ಲಿ ಸಾಯುಜ್ಯ ಮುಕ್ತಿ ಅತ್ಯಂತ ಶ್ರೇಷ್ಠವಾದಂತಹ ಮುಕ್ತಿ ಎತ್ತರದ ಹಂತದ ಮುಕ್ತಿ ಈ ನಾಲ್ಕು ಮುಕ್ತಿಗಳ ಬಗ್ಗೆ ಎರಡನೇ ಸ್ಕಂದದಲ್ಲಿ ಕಪಿಲಾವತಾರದಲ್ಲಿ ಇನ್ನೂ ಹೆಚ್ಚು ವಿವರಣೆಯನ್ನ ಕೊಡ್ತಾರೆ ಭಾಗವತದಲ್ಲಿಯೇನೇ ಇದೆ ಆವಾಗ ಇದ್ರ ಬಗ್ಗೆ ಹೆಚ್ಚು ಡಿಸ್ಕಷನ್ ಮಾಡೋಣ ನಾವ್ ಇವಾಗ ಇಷ್ಟು ನೆನ್ಪಿಡ್ಬೇಕಾಗಿರುವಂತಹದ್ದು ನಾಲ್ಕು ಪ್ರಕಾರದ ಮುಕ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಸಾಯುಜ್ಯ ಮುಕ್ತಿಯನ್ನ ಬಲಿಯುಗದಲ್ಲಿ ಭಕ್ತಿಯಿಂದ ಪಡೆಯಲು ಮಾತ್ರ ಸಾಧ್ಯ ಭಕ್ತಿಯೇ ಮುಕ್ತಿಗೆ ಕಾರಣ ಎನ್ನುವಂತಹದ್ದು ಇದರರ್ಥ ನಾವು ಯಾವಾಗ ಯಾವಾಗ ಭಕ್ತಿಗೆ ಭಕ್ತಿಯೇ ಮುಕ್ತಿಗೆ ಕಾರಣ ಅಂತ ಹೇಳ್ತೀವಿಯೋ ಆವಾಗ ಸಾಯುಜ್ಯ ಮುಕ್ತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ನೆನ್ಪಲ್ಲಿ ಇಟ್ಕೊಳ್ಬೇಕು ಇಷ್ಟು ಆ ಭಕ್ತಿಗೆ ಅದ ಮಹಿಮೆಯನ್ನು ಹೇಳಿ ಮತ್ತೆ ಮುಂದೆ ಹೇಳ್ತಾನೆ ನಾರದ ನಾ ಹೇಳ್ತಾರೆ ಇತಿ ನಿಶ್ಚಿತ್ಯ ಚಿದ್ರೂಪ ಸದ್ರೂಪಾಂ ಸದ್ರೂಪ ಸರ್ಜ ಪರಮಾನಂದ ಚಿನ್ಮೂರ್ತಿ ಸುಂದರೀಂ ಕೃಷ್ಣವಲ್ಲಭಾಂ ಹಿಂದೆ ಮಹಾವಿಷ್ಣುವೇ ನಿನ್ನ ನೀನು ಚಿನ್ನ ರೂಪವಾಗಿ ಚಿದ್ರೂಪವಳಾಗಿದ್ದಿ ಚಿದ್ರೂಪ ಅಂದ್ರೆ ಚಿತ್ ರೂಪ ಚಿತ್ ಅಂದ್ರೆ ಚೈತನ್ಯ ಜ್ಞಾನ ನೀನು ಮುಂಚೆ ಜ್ಞಾನರೂಪವೇ ಆಗಿದ್ದಿ ಜ್ಞಾನರೂಪ ಅಂದ್ರೇನು ಹೀಗೆ ನಮ್ಮ ತರ ಕೈ ಕಾಲು ಎಲ್ಲ ಯಾವುದು ಇರೋದಿಲ್ಲ ಅದು ಕೇವಲ ಜ್ಞಾನ ಚೈತನ್ಯ ಆ ರೂಪದಲ್ಲಿ ಇರುವಂಥವಳು ನೀನು ಮುಂಚೆ ಸದ್ರೂಪಾಂ ತ್ವಾಂಸ ಸರ್ಜಃ ಕೃಷ್ಣನೇ ಮಹಾವಿಷ್ಣುವೇ ನಿನ್ನ ಸದ್ರೂಪಳಾಗಿ ಅಂದ್ರೆ ಈ ಶರೀರಾದಿಗಳಿಂದ ಕೂಡಿದಂಥವಳಾಗಿ ಸೃಷ್ಟಿ ಮಾಡ್ದ ಪರಮಾನಂದ ಚಿನ್ಮೂರ್ತಿ ಪರಮಾನಂದ ಚಿನ್ಮೂರ್ತಿಯಾಗಿರುವಂತಹ ಕೃಷ್ಣನೇ ನಿನ್ನನ್ನ ಸದ್ರೂಪಳನ್ನಾಗಿ ಅಂದ್ರೆ ಸಶರೀರವಾಗಿ ಸೃಷ್ಟಿ ಮಾಡ್ದ ಸೃಷ್ಟಿ ಮಾಡಿದ ಮೇಲೆ ನೀನು ಅವನನ್ನ ಕೇಳಿದೆ ಕೈಗ ಕೈಗಳನ್ನು ಜೋಡಿಸಿ ವಿನಮ್ರಳಾಗಿ ಕೇಳಿದೆ ಬದ್ವಾಂಜಲಿಂ ತಯಾ ಕೃಷ್ಣಂ ಕಿಂ ಕರೋ ಮಿಚ ಕದಾ ತ್ವಾಂ ತದಾ ಜ್ಞಾಪಯತ್ ಕೃಷ್ಣ ಮದ್ಭಕ್ತಾನ್ ಪೋಷಯೇ ನಾನು ಹೇ ಪರಮಾತ್ಮನೇ ನೀನೇನೋ ನನಗೆ ಸೃಷ್ಟಿ ಮಾಡಿದಿ ನನ್ನ ಮುಂದಿನ ಕೆಲಸ ಏನು ನಾನು ಏನ್ ಮಾಡ್ಬೇಕು ಅಂತ ನೀನು ಬದ್ಧಾಂಜಲಿಯಾಗಿ ವಿನಮ್ರಳಾಗಿ ಕೇಳಿಕೊಂಡೆ ಅವಾಗ ಕೃಷ್ಣ ಏನ್ ಹೇಳ್ದ ತಾ ಅಜ್ಞಾಪತ್ ಕೃಷ್ಣೋ ಮದ್ಭಕ್ತಾನ್ ಪೋಷಯೇತಿ ಚ ನನ್ನ ಭಕ್ತರನ್ನ ಪೋಷಿಸು ನೋಡಿ ಹೇಗಿದೆ ಭಕ್ ಶ್ರೀ ಕೃಷ್ಣ ಭಕ್ತಿಯನ್ನ ಸೃಷ್ಟಿ ಮಾಡಿ ತನ್ನ ಭಕ್ತರನ್ನ ಪೋಷಿಸುವುದಕ್ಕೋಸ್ಕರ ಉದ್ಧಾರ ಮಾಡುವುದಕ್ಕೋಸ್ಕರ ಚಿನ್ರೂಪ ಚಿದ್ರೂಪಳಾಗಿರುವಂತಹ ಭಕ್ತಿಯನ್ನ ಸದ್ರೂಪಳನ್ನಾಗಿ ಮಾಡಿ ಅಂದ್ರೆ ಈ ರೀತಿಯ ಸಶರಿ ಇತ್ಯಾದಿಗಳನ್ನ ಮಾಡಿ ಭೂಲೋಕಕ್ಕೆ ಲೋಕಕ್ಕೆ ಕಳಿಸಿದ ಅಂದ್ರೆ ಭಗವಂತ ನಮ್ಮ ಮೇಲೆ ಎಷ್ಟು ಕಾಳಜಿ ಮಾಡ್ತಾ ಇರ್ತಾನೆ ಯಾವಾಗ್ಲೂ ನಮ್ಮಗಳ ಉದ್ಧಾರಕ್ಕೋಸ್ಕರವಾಗಿ ಭಕ್ತಿಯನ್ನ ಭೂಮಿಗೆ ಕಳಿಸುವಂತವನಾಗ್ತಾನೆ ಕಳಿಸಿ ಆಮೇಲೆ ಏನ್ ಹೇಳ್ತಾನೆ ಭುಕ್ತಿಂ ದಾಸೀಂ ತದವು ತುಭ್ಯಂ ಜ್ಞಾನ ವೈರಾಗ್ಯವಾಮಿಕವು ಆ ಭಕ್ತಿಗೆ ಮುಕ್ತಿ ಎನ್ನುವಂತಹವಳನ್ನ ದಾಸಿಯನ್ನಾಗಿ ಮಾಡದ ಅಂದ್ರೆ ನಾವು ಇವತ್ತು ಮುಕ್ತಿ ಸಾಯುಜ್ಯ ಕಾರಣಿ ಮುಕ್ತಿ ಅಂತ ಹೇಳ್ತಾ ಇದ್ದೀವೋ ಈ ಮುಕ್ತಿಯನ್ನ ಭಕ್ತಿಯ ದಾಸಳನ್ನಾಗಿ ಮುಕ್ತಿಯನ್ನ ಸ್ತ್ರೀಲಿಂಗ್ ಪದ ಆದ್ದರಿಂದ ಸ್ತ್ರೀ ರೂಪದಲ್ಲಿ ಭಕ್ತಿಯ ದಾಸಿಯನ್ನಾಗಿ ಮಾಡಿ ಭೂಲೋಕಕ್ಕೆ ಕಳಿಸಿದ ಆಮೇಲೆ ಜ್ಞಾನ ಮತ್ತು ವೈರಾಗ್ಯ ಇಬ್ಬರನ್ನು ಭಕ್ತಿಯ ಮಕ್ಕಳನ್ನಾಗಿ ಕಳಿಸಿದ ನೋಡಿ ಹೇಗಿದೆ ಕಥೆ ಹೇಳುವ ಶೈಲಿನಲ್ಲಿ ಜ್ಞಾನ ಮತ್ತು ವೈರಾಗ್ಯ ಇವೆರಡನ್ನು ಭಕ್ತಿಯ ಮಕ್ಕಳು ಎನ್ನುವುದಾಗಿ ವ್ಯಾಸರು ಇಲ್ಲಿ ನಮ್ಗೆ ಸೂಚಿಸ್ತಾರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಭಕ್ತಿಯ ಮಕ್ಕಳು ಅಂತ ಹೇಳಿದ್ರೆ ಭಕ್ತಿಯಿಂದ ಹುಟ್ಟಿದ್ದವು ಭಕ್ತಿಯಿಂದಲೇನೆ ಹುಟ್ಟಬಲ್ಲುವಂತಹದ್ದು ಅಂದ್ರೆ ಏನರ್ಥ ಅಂದ್ರೆ ನಾವು ಜ್ಞಾನವನ್ನು ಪಡ್ಕೊಳ್ಬೇಕು ನಾವು ವೈರಾಗ್ಯವನ್ನು ಹೊಂದಬೇಕು ಅಂತಾದ್ರೆ ಮೊದಲು ಭಕ್ತಿಯನ್ನು ಮಾಡಬೇಕು ಭಕ್ತಿಯಿಂದ ಜ್ಞಾನ ಮತ್ತು ವೈರಾಗ್ಯ ತನ್ನಿಂದಾನೇ ಹುಟ್ಕೊಳ್ತವೆ ಅನ್ನುವಂತಹದ್ದು ಇದರಲ್ಲಿರುವಂತಹ ಸೂಚ್ಯಾರ್ಥ ಕಲೌ ಮುಕ್ತಿ ಕ್ಷಯಂ ಪ್ರಾಪ್ತ ಪಾಖಂಡಾಮಯ ಮಯ ಪೀಡಿತ ತ್ವದಾ ಗತಾ ಶೀಘ್ರಂ ಪುನರೇ ಪುನರೇವಸ ಹೀಗೆ ನೀನು ಭೂಮಿಯ ಮೇಲೆ ಬಂದಾಗ ಕಲಿಯುಗ ಪ್ರಾಪ್ತವಾದಾಗ ಇಲ್ಲಿ ಪಾಖಂಡಗಳು ಅಂದ್ರೆ ಪಾಪಕೃತ್ಯಗಳು ಹೆಚ್ಚು ನಡೀತಾ ಇರುವುದರಿಂದ ಮುಕ್ತಿ ಅನ್ನುವಂತಹದ್ದು ದಾನಿ ಕಲಿಯುಗದಲ್ಲಿ ಇರೋದಿಲ್ಕಣೆ ಅಂತ ಹೇಳಿಬಿಟ್ಟು ಪುನಃ ವೈಕುಂಠಕ್ಕೆ ಹೋದಳು ಅಂದ್ರೆ ಆ ಕಥೆಯ ಪಾತ್ರದ ಔಚಿತ್ಯವನ್ನ ನೀವು ಇಲ್ಲಿ ಗಮನಿಸಿ ಕಲಿಯುಗದಲ್ಲಿ ಮುಕ್ತಿಯು ಇಲ್ಲಿಯ ಪಾಪಾದಿಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ವೈಕುಂಠಕ್ಕೆ ಹೋದ್ಲು ಅಂದ್ರೆ ಏನರ್ಥ ಅಂದ್ರೆ ಕಲಿಯುಗದಲ್ಲಿ ಮುಕ್ತರಾಗುವ ಸಂಖ್ಯೆ ಬಹಳ ಶೂನ್ಯ ಅಲ್ಪಾತಿ ಅಲ್ಪ ಶೂನ್ಯಕ್ಕೆ ಸಮಾನ ಅಂತ ನಾವು ತಿಳ್ಕೊಳ್ಬೇಕು ಜೊತೆಗೆ ಇನ್ನೊಂದು ಮಾತು ಏನು ಹೇಳ್ತಾರೆ ಮುಂದಿನ ಮಾತು ಸ್ಮೃತಾ ತ್ವಯ ಅಪಿಚಾತ್ರಯವ ಮುಕ್ತಿರಾಯಾತಿ ಆತಿ ಚ ನೀನ್ ಯಾವಾಗ ಯಾವಾಗ ಅವಳನ್ನ ಸ್ಮರಿಸ್ಕೊಳ್ತೀಯೋ ಆವಾಗ ಮುಕ್ತಿಯು ಬಂದು ಹೋಗಿ ಮಾಡ್ತಾ ಇರ್ತಾಳೆ ಅಂದ್ರೆ ಏನರ್ಥ ಕಲಿಯುಗದಲ್ಲಿ ಮುಕ್ತಿ ಅನ್ನುವಂತಹದ್ದು ಸ್ವತಃ ಸಿದ್ಧ ಅಂತೇನಲ್ಲ ಭಕ್ತಿ ಯಾವಾಗ ಮುಕ್ತಿಯನ್ನ ನೆನಪಿಸಿಕೊಳ್ತಾಳೆಯೋ ಆವಾಗ ಮುಕ್ತಿ ಬಂದು ಯಾರಿಗೆ ಭಕ್ತಿ ಯಾರಿಗೆ ತೋರಿಸ್ತಾಳೆ ಅವಳಿಗೆ ಮುಕ್ತಿಯನ್ನ ಅವರಿಗೆ ಮುಕ್ತಿಯನ್ನ ಕೊಟ್ಟು ಅವರನ್ನ ಕರೆದುಕೊಂಡು ವೈಕುಂಠಕ್ಕೆ ಹೋಗಿ ಸಾಯುಜ್ಯ ವಿಷ್ಣು ಸಾಯುಜ್ಯವನ್ನ ಕೊಡಿಸುವಂತವಳು ಅನ್ನುವಂತಹದ್ದರಲ್ಲೂ ಅದರರ್ಥ ಭೂ ಕಲಿಯುಗದಲ್ಲಿ ಭಕ್ತಿಯ ಮೂಲಕವೇನೆ ನಾವು ಮುಕ್ತಿಯನ್ನ ವಿಷ್ಣು ಸಾಹಿತ್ಯ ರೂಪವಾಗಿರುವಂತಹ ಮುಕ್ತಿಯನ್ನ ಪಡೆಯುವಂತಹದ್ದು ಅನ್ನುವಂತಹದಿನಲ್ಲಿ ನಾವು ತಿಳ್ಕೊಳ್ಬೇಕು ಹೀಗಿರುವಂತಹ ಹೇ ಭಕ್ತಿಗೆ ನಿನಗೆ ಯಾಕಿಷ್ಟು ಚಿಂತೆ ನೀನು ಸಾಕ್ಷಾತ್ ವಿಷ್ಣುವಿನಿಂದನೇನೆ ಸೃಷ್ಟಿ ಮಾಡಲ್ಪಟ್ಟಂತವಳು ಅವನ ಆಜ್ಞೆಯಿಂದಲೇನೆ ನೀನು ಭೂಲೋಕದಲ್ಲಿ ಅವನ ಭಕ್ತರನ್ನ ಪೋಷಿಸುವುದಕ್ಕೋಸ್ಕರ ಈ ರೂಪವನ್ನು ತೊಡೆದುಕೊಂಡು ಬಂದಿರ್ತೀಯ ನೀನ್ ಯಾಕೆ ಇಷ್ಟು ಚಿಂತೆ ಮಾಡ್ತೀಯ ನಿನ್ನನ್ನು ನಾನು ಭೂಲೋಕದಲ್ಲಿ ಮನೆ ಮನೆಗೂ ಪ್ರ ಪ್ರಚಾರ ಮಾಡುವಂತಹದ್ದು ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡಿಸುವಂತಹ ಜವಾಬ್ದಾರಿ ನನ್ನದು ಅಂತ ಹೇಳ್ತೇನೆ ಆದ್ರಿಂದಲೇನೆ ನಾರ ಮಹರ್ಷಿಗಳು ಯಾವತ್ತಿಗೂ ಭಕ್ತಿಯನ್ನ ಪ್ರಚಾರ ಮಾಡ್ತಾ ಮಾಡ್ತಾ ಮಾಡ್ತಾನೆ ಇರುವಂತಹವ್ರು ಅಷ್ಟೇ ಹೇಳಿ ಅವರ ಈಗ ನೋಡಿ ಸಾಧಾರಣವಾಗಿ ಪಾತ್ರ ಯಾರೋ ಒಬ್ರು ನಮಗೆ ಸಹಾಯ ಕೇಳೋದಕ್ಕೆ ಬಂದ್ರು ಅಂತ ಹೇಳಿದ್ಮೇಲೆ ನಾವೇನ್ ಹೇಳ್ತೀವಿ ಅಯ್ಯೋ ಅದನ್ನ ಬಿಡು ನನ್ನ ಕಡೆ ಜವಾಬ್ದಾರಿ ಬಂತ ನಾನು ಅದೆಲ್ಲ ಮಾಡ್ತೀನಿ ನೋಡ್ ಹೇಗ್ ಮಾಡ್ತೀನಿ ಅಂತ ಹೇಳಿದ್ರೆ ಅಂತ ಹೇಳಿ ನಾವು ಸ್ವಲ್ಪ ಬಡಾಯಿ ಕೊಚ್ಕೊಂಡು ಹೇಳ್ತೀವಿ ತಾನೇ ಹಾಗೇನೆ ನಾರದ್ರು ಇಲ್ಲಿ ಬಡಾಯಿ ಕೊಚ್ಕೊಳ್ತಾರೆ ಆ ರೀತಿನೇ ನಾವು ಕಥೆಗಳನ್ನ ನೋಡುವಾಗ ಕಥೆಗಳನ್ನ ಕಥೆಗಳ ತರಾನೇ ನೋಡ್ಬೇಕು ಅದನ್ನ ಎಂಜಾಯ್ ಮಾಡುವಂಥದ್ದು ಸಿದ್ಧಾಂತ ನೋಡುವಾಗ ತತ್ವ ನೋಡುವಾಗ ಗಂಭೀರವಾಗಿ ನೋಡುವಂಥದ್ದು ಇಲ್ಲಿ ಏನು ಹೇಳ್ತಾರೆ ನಾರದ್ರು ನಿನ್ನ ಮನೆ ಮನೆಯಲ್ಲಿ ಕೂಡಿಸ್ತೀನಿ ನಿನಗೆ ಯಾಕೆ ಚಿಂತೆ ಅಂತ ಹೇಳುವಾಗ ಅನ್ಯ ಧರ್ಮ ತಿರಸ್ಕೃತ್ಯ ಪುರಸ್ಕೃತ್ಯ ಮಹೋತ್ಸವ ಅಂತದ ಅನಾಹಂ ಹರೇರ್ಧಾಸೋ ಲೋಕೇತ್ವಾಂನ ಪ್ರವರ್ತೆಯೇ ಈ ಕಲಿಯುಗದಲ್ಲಿ ಭೂಮಿ ಮೇಲೆ ಕಲಿಯುಗದಲ್ಲಿ ಇತರ ಎಲ್ಲ ಧರ್ಮಗಳನ್ನ ಅಂದ್ರೆ ಭಕ್ತಿಗೆ ಸಾಧನವಾಗಿರುವಂತಹ ಇತರ ಎಲ್ಲ ಉಪಾಯಗಳನ್ನ ತಿರಸ್ಕಾರ ಮಾಡಿ ಕೇವಲ ನಿನ್ನ ಪ್ರತಿಯೊಂದು ಮನೆಯಲ್ಲೂ ಪುರಸ್ಕರಿಸ್ತೇನೆ ಪ್ರತಿಯೊಂದು ಮನೆಯಲ್ಲೂ ಸ್ಥಾಪಿಸ್ತೇನೆ ಹಾಗ ಮಾಡದೆ ಇದ್ರೆ ನಾನು ಹರಿಯ ದಾಸನೇ ಅಲ್ಲ ನಾನು ನಾರ್ದನೇ ಅಲ್ಲ ಅಂತ ಹೇಳ್ತೇನೆ ಇದರರ್ಥ ಅವರು ತಮ್ಮ ಬಗ್ಗೆ ತಾವು ಬಹಳ ಹೇಳ್ಕೊಳ್ತಾ ಇದ್ದಾರೆ ಅನ್ನೋದು ಅಷ್ಟೇ ಅರ್ಥ ಅರ್ಥ ಹೊರತು ಅನ್ಯ ಧರ್ಮ ಸ್ಥಿರಸ್ಕೃತ್ಯ ಅಂತ ಹೇಳಿದ್ದಾರೆ ಆದ್ರಿಂದ ಭಕ್ ಕಲಿಯುಗದಲ್ಲಿ ಇತರ ಸಾಧನೆಗಳಿಗೆ ಬೆಲೆನೇ ಇಲ್ಲ ಅನ್ನೋ ರೀತಿಯ ಅರ್ಥವನ್ನ ನಾವು ತೆಗೆದುಕೊಳ್ಬಾರ್ದು ಕಥಾ ರೂಪದಾಗಿ ಒಂದು ರೀತಿ ಬಡಾಯಿ ಕಚ್ಕೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಇದನ್ನು ತಿಳ್ಕೊಳ್ಬೇಕು ಹಾಗೇನೆ ಹೇಳ್ತಾರೆ ಈ ರೀತಿಯ ಭಾಷೆಯನ್ನ ಈ ರೀತಿಯ ಮಾತನ್ನ ನೀವು ಪ್ರತಿಯೊಂದು ವೃತಗಳಲ್ಲಿ ವೃತ ಕಥೆಗಳನ್ನ ಸತ್ಯನಾರಾಯಣ ವ್ರತ ಇರಲಿ ಮಂಗಳ ಗೌರಿ ಇರಲಿ ಹರಿತಾಲಕ ಇರಲಿ ಯಾವುದೇ ವ್ರತ ಇರಲಿ ಆ ವೃ ವೃತದ ಪ್ರ ಪ್ರಾರಂಭದಲ್ಲಿ ಈ ರೀತಿಯ ಮಾತನ್ನೇ ಕೇಳ್ತೀರಿ ಉತ್ತಮಂ ವೃತಂ ಎಲ್ಲ ವ್ರತಗಳಿಗಿಂತಲೂ ಈ ವೃತ್ತವೇನೆ ಬಹಳ ಶ್ರೇಷ್ಠವಾದದ್ದು ಅಂತ ಕೇಳ್ತೇನೆ ಎಲ್ಲ ವ್ರತದಲ್ಲೂ ಇದೇ ಮಾತನ್ನೇ ಹೇಳಿರ್ತಾರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಯಾವ ವ್ರತವನ್ನ ಮಾಡ್ತಾ ಇದ್ದೀವೋ ಯಾವ ದೇವತೆಯನ್ನ ಪೂಜೆ ಮಾಡ್ತಾ ಇದ್ದೀವೆಯೋ ಯಾವ ಗ್ರಂಥವನ್ನು ಓದ್ತಾ ಇದೀವ್ಯೋ ಅದರಲ್ಲಿ ಎಲ್ಲಕ್ಕಿಂತ ಇದೇ ದೊಡ್ಡದು ಎನ್ನುವಂತಹ ಭಾವನೆ ಇಟ್ಕೊಂಡು ಓದ್ಬೇಕು ಅಂತ ಆ ರೀತಿಯ ಭಾವನೆ ಇಟ್ಕೊಂಡು ಓದ್ಬೇಕು ಅನ್ನುವಂತಹ ಸಂದೇಶ ಅದರಲ್ಲಿ ಇರುವಂತಹದ್ದು ಅದಕ್ಕೆ ಹೇಳ್ತಾರೆ ಅಲಂ ಮೃತೈರಲಂ ಇರಲಂ ತೀರ್ಥೈಹಿ ಅಲಂ ಯೋಗ ಇರಲಂ ಮಖಹಿ ಅಲಂ ಜ್ಞಾನ ಕಥಾ ಅಲಾಪೈಹಿ ಭಕ್ತಿರೇಕೈವ ಮುಕ್ತಿದ ನಾರದ್ರ ಹೇಳ್ತಾರೆ ಸಾಕು ತೀರ್ಥಯಾತ್ರೆ ಸಾಕು ಅಲಂ ವೃತೈ ವೃತಗಳು ಸಾಕು ಅಲಂ ಯೋಗೈಹಿ ಯೋಗ ಸಾಧನೆ ಸಾಕು ಅಲಂ ಮಖಹಿ ಯಜ್ಞಾದಿಗಳು ಸಾಕು ಅಲಂ ಜ್ಞಾನ ಕಥಾ ಉಪನಿಷತ್ ಚರ್ಚೆ ಇತ್ಯಾದಿಗಳು ಸಾಕು ನಾ ಭಕ್ತಿರೇಖವ ಮುಕ್ತಿದ ಭಕ್ತಿ ಒಂದೇ ಮುಕ್ತಿಗೆ ಸಾಧನಾ ಅಂತ ಏನು ನಾರದರು ಹೀಗೆ ಹೇಳಿದ್ದಾರೆ ಆದ್ರಿಂದ ನಾ ನಾಳೆಯಿಂದ ಯಜ್ಞ ಯಾಗಾದಿಗಳನ್ನು ನಿಲ್ಲಿಸ್ತೇವೆ ತೀರ್ಥಯಾತ್ರೆಗೆ ಹೋಗೋದನ್ನು ನಿಲ್ಲಿಸ್ತೇವೆ ಹಾಗೆ ಮಾಡ್ಲಿಕ್ಕಿಲ್ಲ ಹಾಗೆ ಹೇಳಿರುವಂತಹದ್ದು ಭಕ್ತಿಯ ಮಹಿಮೆಯನ್ನು ಕೊಂಡಾಡೋದಕ್ಕೆ ಹೇಳಿರುವಂತಹ ಮಾತನ್ನು ಅದನ್ನು ಹಾಗೇನೆ ತಿಳ್ಕೊಳ್ಬೇಕು ಅವಾಗ ಭಕ್ತಿ ಈ ನಾರದರ ಮಾತನ್ನ ಕೇಳಿ ಹೇಳ್ತಾಳೆ ಅವಳು ಅಹೋ ನಾರದ ಧನ್ಯೋಸಿ ಪ್ರೀತಸ್ಥೆ ಮೈ ನಿಶ್ಚಿಲ ನ ಕದಾಚಿತ್ರಿ ಮುಂಚಾ ಸ್ಥಾಸ್ಯಾಮಿ ಸರ್ವದ ಕೃಪುನಾ ತ್ವಯ ಅಸಾಧೋ ಮದ್ಬಾಧಾಧ್ವಂಸಿ ತಾಕ್ಷತ್ ಪುತ್ರಯೋಶ್ಚೇತನ ನಾಸ್ತಿ ತತೋ ಬೋಧಯ ಬೋಧಯ ನಮ್ಮ ಹೇ ದಯಾಳುಗಳಾದಂತಹ ನಾರದ ಮಹರ್ಷಿಗೆ ನಿಮ್ಮ ಮಾತಿನಲ್ಲಿ ನಾನು ಬಹಳ ವಿಶ್ವಾಸವಿಟ್ಟು ನೀವು ಹೇಳಿದಂತೆ ಪ್ರತಿಯೊಬ್ಬರ ಮನೆ ಮನೆಗೆ ಹೋಗು ಪ್ರತಿಯೊಬ್ಬರ ಹೃದಯದಲ್ಲಿ ನಾನು ನೆಲೆಸುವಂತವಳಾಗ್ತೇನೆ ಆದರೆ ನನಗೆ ಚಿಂತೆ ಇರುವಂತಹದ್ದು ಈ ನನ್ನ ಮಕ್ಕಳ ಹೀಗೆ ವೃದ್ಧರಾಗಿ ನಿಶ್ಚೇಷ್ಟಿತರಾಗಿ ಮಲಗಿರೋದು ಚಿಂತೆ ಆಗಿದೆ ನೀವು ಇವರನ್ನ ಜಾಗೃತರನ್ನಾಗಿ ಮಾಡುವಂಥವ್ರು ಆಗ್ರಿ ಇವರನ್ನ ಎಬ್ಬಿಸುವಂತಹವರಾಗ್ರಿ ಅಂತ ಕೇಳ ಹಾಗೆ ಭಕ್ತಿ ಕೇಳ್ಕೊಂಡಾಗ ನಾರದ ಮಹರ್ಷಿಗಳು ಆ ಮಕ್ಕಳ ಅಂದ್ರೆ ಜ್ಞಾನ ಮತ್ತು ವೈರಾಗ್ಯ ಅವರಿಬ್ಬರ ಕಿವಿಯಲ್ಲಿ ಅವರನ್ನು ಜಾಗೃತನನ್ನ ಮಾಡೋದಕ್ಕೆ ಮುಂಚೆ ವೇದ ವೇದಾಂತ ಘೋಷೈಶ್ಚ ಗೀತಾ ಪಾಠೈರ್ ಮುಹುರ್ ಮುಹು ಬೋಧ್ಯಮಾನೌ ತದಾತೇನ ಕಥಂಚಿತ್ತೋತ್ಥಿತೌ ಬಲಾತ್ ಮೊದಲು ವೇದಗಳನ್ನು ಹೇಳ್ತಾರೆ ಆಮೇಲೆ ವೇದಾಂತ ಉಪನಿಷತ್ತುಗಳನ್ನು ಹೇಳ್ತಾರೆ ಆಮೇಲೆ ಗೀತಾ ಭಗವದ್ಗೀತೆಯನ್ನು ಹೇಳ್ತಾರೆ ಹೀಗೆ ಮೇಲಿನ ಮೇಲೆ ಅವರು ಕಿವಿನಲ್ಲಿ ಹೋಗಿ ಆ ಮಂತ್ರೋಚ್ಚಾರಣೆ ಇತ್ಯಾದಿಗಳಿಂದ ಅವರಿಗೆ ಸ್ವಲ್ಪ ಚೇಷ್ಟೆ ಚೈತನ್ಯ ಬಂದು ಸ್ವಲ್ಪ ಹಿಕ್ಕಣ್ಣು ತೆಗೆದು ಮೇಲಕ್ಕೆದ್ದು ಮತ್ತೆ ಇವರನ್ನು ನೋಡಿ ಮತ್ತೆ ಕಣ್ಮುಚ್ ಮಲ್ಕೊಂಡ್ಬಿಡ್ತಾರೆ ಅದರರ್ಥ ವೇದ ವೇದಾಂತ ಗೀತಾ ಪಾಠಗಳ ಶ್ರವಣದಿಂದ ಅವರಿಗೆ ಒಂದು ಕ್ಷಣ ಮಾತ್ರ ಎಬ್ಬಿಸ್ಲಿಕ್ಕೆ ಸಾಧ್ಯವಾಯ್ತು ಅಷ್ಟು ಮಾತ್ರ ಆಯಿತು ಅದಕ್ಕಿಂತ ಹೆಚ್ಚಿಗೇನೂ ಪ್ರಯೋಜನ ಆಗಲಿಲ್ಲ ಆವಾಗ ನಾರದರಿಗೆ ಚಿಂತೆ ಶುರು ಆಯ್ತು ಅಹೋ ನಿದ್ರಾ ಕಥಂ ಯಾತಿ ಚ ಮಹತ್ತರಂ ಹ್ಯಾಂಗ್ ಮತ್ತೆ ಮಲ್ಕೊಂಡ್ರಲ್ಲ ಇವರು ಮತ್ತೆ ಹಾಗೆ ಮುಪ್ಪೇ ಇದ್ದಾರೆ ಹೇಗೆ ಇವರನ್ನ ನಾನು ಎಬ್ಸೋದು ಏನ್ ಮಾಡ್ಬೇಕು ಹೇಳಿ ಬಹಳ ಚಿಂತೆ ಮಾಡುವಾಗ ಅವ್ರೇನ್ ಮಾಡ್ತಾರೆ ತನ್ನ ಇಷ್ಟ ದೈವವಾಗಿರುವಂತಹ ಹರಿಯನ್ನ ಸ್ಮರಣೆ ಮಾಡ್ಕೊಳ್ತಾರೆ ಚಿಂತೆಯನ್ನಿತಿ ಗೋವಿಂದಂ ಮಾಸ ಭಾರ್ಗವ ಭಗ ಗೋವಿಂದನನ್ನ ಸ್ಮರಣೆ ಮಾಡ್ತಾರೆ ಗೋವಿಂದ ಸ್ಮರಣೆ ಮಾಡಿದ ತಕ್ಷಣದಲ್ಲಿ ಒಂದು ಆಕಾಶವಾಣಿ ಆಗ್ತದೆ ಅವರಿಗೆ ನೋಡಿ ನಾರದಂಥವರು ಒಂದು ಬಾರಿ ನೆನಪಿಸಿಕೊಂಡ್ರೆ ಭಗವಂತ ತಕ್ಷಣದಲ್ಲಿ ಉತ್ತರ ಕೊಡ್ತಾನೆ ನಾವು ಹಾಗೇನೆ ನೆನಪಿಸ್ಕೊಂಡ ತಕ್ಷಣ ಭಗವಂತ ಉತ್ತರ ಕೊಡಬೇಕು ಅಂತ ಹೇಳಿ ನಾವು ಅಪೇಕ್ಷೆ ಮಾಡ್ಲಿಕ್ಕಿಲ್ಲ ನಾವು ಹಾಗೇನೆ ಮಾಡ್ತೀವಿ ಅಯ್ಯೋ ನಾನು ಮಾಡದೇ ಇರುವಂತಹ ವ್ರತ ಯಾವುದೂ ಇಲ್ಲ ನಾನು ಎಷ್ಟು ವ್ರತ ಮಾಡ್ತೀನಿ ಎಷ್ಟು ಪ್ರದಕ್ಷಿಣೆ ಹಾಕ್ತೀನಿ ಎಷ್ಟೊಂದು ದೇವಾಲಯಕ್ಕೆ ಹೋಗಿದ್ದೀನಿ ನಾನು ಇನ್ನು ಯಾಕೆ ಭಗವಂತ ನಮಗೆ ಕಷ್ಟ ಕೊಡ್ತಾನೆ ಈ ರೀತಿ ಎಲ್ಲ ನಾವು ಮಾತುಗಳನ್ನು ಕೇಳ್ತಾ ಇರ್ತೀವಿ ನಾವು ನಾರದರ ತರ ಅಪೇಕ್ಷೆ ಮಾಡಬೇಕು ಅಂದ್ರೆ ಮುಂಚೆ ನಾರದರ ತರ ಇರಬೇಕು ನಾವು ಆಮೇಲೆ ನಾರದರ ತರ ಭಕ್ತಿಯುಕ್ತರಾಗಿ ಜ್ಞಾನಿಗಳಾಗಿ ವೈರಾಗಿಗಳಾಗಿ ಇದ್ದಾಗ ನಾವು ಆವಾಗ ನಾರದರು ಒಂದು ಬಾರಿ ಕರೆದ್ರೆ ಬಂದಂತೆ ನಾವು ಕೂಡ ಒಂದು ಬಾರದ ಕರೆದ್ರೆ ಭಗವಂತ ಉತ್ತರ ಕೊಡುವಂಥವ್ನ ಆಗ್ತಾನೆ ನಾವು ಆ ಸ್ಥಾಯಿಗೆ ಬೆಳೆಯೋದಕ್ಕೆ ಸಾಧನ ಮಾಡಬೇಕಾಗ್ತದೆ ಆ ಸಾಧನೆಯನ್ನು ಮೊದಲ ಸಾಧಿಸಿಕೊಂಡು ಆಮೇಲೆ ಭಗವಂತನಿಗೆ ಕರೆದಾಗ ಖಂಡಿತವಾಗಲು ಭಗವಂತ ಬರುವಂಥವನ್ನ ಆಗ್ತಾನೆ ಈಗ ಪ್ರಸಕ್ತದಲ್ಲಿ ನಾರದರ ಒಂದು ಧ್ವನಿಯನ್ನ ಅಥವಾ ನಾಮಸ್ಮರಣೆಯನ್ನ ಕೇಳಿ ವ್ಯೋಮವಾಣಿ ತದೈವಾಭೂನ್ ಮಾ ಋಷೇ ಉದ್ಯಮ ಸಫಲಸ್ತೆ ಎಂ ಭವಿಷ್ಯತಿ ಸಂಶಯ ತದರ್ಥಂತ ಸತ್ಕರ್ಮ ಸುರರ್ಷೇತ್ ಸಚರ ಕರ್ಮ ವಿಧಾಸ್ಯಂತಿ ಸಾಧವ ಸಾಧುಭೂಷಣಾ ಸತ್ಕರ್ಮಣಿ ಕೃತೆ ತಸ್ ವೃದ್ಧತಾನೋ ಭಕ್ತಿ ಸರ್ವತಃ ಪ್ರಸರಿಷ್ಯತಿ ಆಕಾಶವಾಣಿ ಆಗಿದ್ದೇನು ಹೇಳ್ತದೆ ಅಂತ ಹೇಳಿದ್ರೆ ಹೇ ನಾರದ ನೀನು ಖಿನ್ನತೆಗೊಳಗಾಗ್ಬೇಡ ಉದ್ಯಮ ಸಫಲಸ್ಥೇಯಂ ಭವಿಷ್ಯತಿ ನ ಸಂಶಯ ನೀನೇನಿವಾಗ ಕೆಲಸ ಮಾಡೋದಕ್ಕೆ ಹೊರಟಿದೀಯಾ ಇದು ಸಫಲವಾಗ್ತದೆ ಅಂದ್ರೆ ಏನರ್ಥ ಭಕ್ತಿ ಮತ್ ಜ್ಞಾನ ಮತ್ತು ವೈರಾಗ್ಯ ಇಬ್ಬರು ಎದ್ದೇಳ್ತಾರೆ ಅವರು ಪುನಃ ಯುವಕರಾಗ್ತಾರೆ ಅವರು ಪುನಃ ಚೈತನ್ಯ ಭರಿತರಾಗ್ತಾರೆ ನೀನ್ ಚಿಂತೆ ಮಾಡಬೇಡ ಏ ತದರ್ಥಂತೋ ಸತ್ಕರ್ಮ ಸುರರ್ಶೆ ತಂ ಸಮಾಚಾರ ಅದಕ್ಕೋಸ್ಕರವಾಗಿ ನೀನು ಒಂದು ಸತ್ಕರ್ಮವನ್ನು ಮಾಡಬೇಕು ಒಂದು ಕೆಲಸ ನಿನ್ ಕಡೆಯಿಂದ ಆಗ್ಬೇಕಾಗಿದೆ ತತ್ತೇ ಕರ್ಮ ವಿಧಾಸ್ತಿ ಸಾಧು ಸಾಧಭೂಷಣ ಆ ಕೆಲಸ ಏನು ಅನ್ನುವಂತಹದ್ದು ಸಜ್ಜನರು ಸಾಧುಗಳು ಬಂದು ನಿನಗೆ ಹೇಳುವಂತವ್ರು ಆಗ್ತಾರೆ ಅದೇನ್ ಕೆಲಸ ನೀನ್ ಮಾಡ್ಬೇಕು ಅನ್ನೋದನ್ನ ಸಾಧುಗಳು ಸಜ್ಜನರು ಬಂದು ಹಿಂಗೆ ಹೇಳ್ತಾರೆ ಸತ್ಕರ ಕೃತೆ ತಸ್ಮಿನ್ ಸನಿದ್ರ ವೃದ್ಧ ತಾನೆಯೊ ಒಂದ್ ವೇಳೆ ನಿನ್ಗಿನ ಅವರು ಹೇಳಿದಂತೆ ಆ ಕೆಲಸವನ್ನ ಮಾಡಿದ್ದಾದಲ್ಲಿ ಈ ವೃದ್ಧರಾಗಿರುವಂತಹ ಜ್ಞಾನ ವೈರಾಗ್ಯರು ಪುನಃ ಚೈತನ್ಯ ಭರಿತರಾಗಿ ಯುವಕರಾಗಿ ಪ್ರಕಾಶಮಾನವಾಗಿ ಕಾಣುವಂತವ್ರು ಅಂತ ಹೇಳಿದ್ಮೇಲೆ ನಾರದರಿಗೆ ಮತ್ತೆ ವಿಸ್ಮಯ ಆದಕ್ಕೆ ಒಂದ್ ರೀತಿ ಸಮಾಧಾನ ಏನಾಯ್ತು ನಾನು ತಕ್ಷಣ ಭಗವಂತ ರೆಸ್ಪಾಂಡ್ ಮಾಡ್ದ ಉತ್ತರ ಕೊಟ್ಟ ಅಂತ ಹೇಳ್ತೀನಿ ಆದ್ರೆ ಆ ಉತ್ತರ ಸ್ಪಷ್ಟವಾಗಿರ್ಲಿಲ್ಲ ಏನ್ ಹೇಳಿದ್ರು ನಿನ್ನ ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿದೆ ಆ ಕೆಲಸಗೆ ನಾನೇನು ಮಾಡಿದ್ರೆ ಅದೇನ್ ಕೆಲಸ ಅಂತ ಗೊತ್ತಿಲ್ಲ ಆ ಕೆಲಸ ಯಾರೋ ಸಾಜರು ಸಾಧುಗಳು ಸಜ್ಜನರು ಬಂದು ಹೇಳ್ತಾರೆ ಅಂತ ಹೇಳಿದ್ದಾರೆ ಯಾರು ಬರ್ತಾರೆ ಯಾವಾಗ ಬರ್ತಾರೆ ಎಲ್ಲಿ ಸಿಗ್ತಾರೆ ಅದೇನು ಹೇಳಿಲ್ಲ ಅದೇನ್ ಕೆಲಸ ಅದೂ ಗೊತ್ತಿಲ್ಲ ಇದನ್ನ ಹೇಗೆ ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಟಂತಹ ನಾರದರು ಯಾರ್ಯಾರು ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಆಶ್ರಮಗಳಿಗೆ ವನಗಳಿಗೆ ಪರ್ವತಗಳಿಗೆ ಎಲ್ಲ ಕಡೆ ಗಿರಿಕಂದರಗಳಲ್ಲಿ ಹೋಗಿ ಗುಹೆಗಳಲ್ಲಿ ಹೋಗಿ ಯಾರ್ಯಾರ ಸಾಧುಗಳು ಯೋಗಿಗಳು ಸಜ್ಜನರು ಸಿಗುತ್ತಾರೆ ಅವರೆಲ್ಲರಿಗೂ ಅವರು ಪ್ರಶ್ನೆ ಕೇಳುವ ಅವ್ರು ಹೇಳ್ತಾರೆ ಅಯ್ಯೋ ನಾರದ್ರೆ ನೀವೇ ಪ್ರಯತ್ನ ಮಾಡಿದ್ಮೇಲೆ ಅವ್ರು ಹುಟ್ಟು ಎದ್ದೇ ಹೇಳಿಲ್ಲ ಅಂತ ಹೇಳಿದ್ಮೇಲೆ ಇನ್ನು ನಾವೇನು ಹೇಳೋದಕ್ಕಾಗುತ್ತೆ ನೀವು ನೋಡಿರ್ಬೋದು ಬಹಳ ನೀವು ತುಂಬಾ ಜನ್ವೀನ್ ಆಗಿ ಒಂದೇನೋ ಸಲಹೆ ಯಾರಾದರೂ ಕೇಳಲಿಕ್ಕೆ ಹೋದಾಗ ಬಹಳಷ್ಟು ಜನ ಇದೇ ತರನೇ ಉತ್ತರ ಕೊಡ್ತಾ ಇರ್ತಾರೆ ಅಯ್ಯೋ ನಿಮ್ಮಿಂದ ಆಗದೆ ಇದ್ಮೇಲೆ ನಾವೇನ್ ಹೇಳ್ತೀವಿ ಅಂತ ಈ ರೀತಿ ಎಲ್ಲ ಉತ್ತರ ನಿಮಗೆ ಬಂದಿರ್ಬೋದು ಅದರ ಅರ್ಥ ಏನು ಅಂತ ಹೇಳಿದ್ರೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಬಹಳ ತಾಳ್ಮೆ ಇರಬೇಕು ಹುಡುಕಿಕೊಂಡು ಹೋಗಬೇಕು ಸಮಾಧಾನದ ಕಡೆಗೆ ಅನ್ನುವಂತಹದನ್ನು ಹೀಗೆ ಧೃತಿ ಧೃತಿಗೆಡ್ದೇನೆ ಹಾಗೆ ಹುಡುಕ್ ಅರಸ್ಕೊಂಡು ಅರೆಸ್ಕೊಂಡು ಹೋಗ್ತಾ 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 ಇರುವಾಗ ಕಡೆ ನಾವು ಕಥೆ ಶುರು ಮಾಡುವಾಗ ವಿಶಾಲ ಎನ್ನುವಂತಹ ನಗರದಲ್ಲಿ ಕುಮಾರರು ಸನತ್ ಕುಮಾರರು ಭೇಟಿ ಆಗಿದ್ರು ಅಂತ ಹೇಳಿದ್ವಲ್ವಾ ಆವಾಗ ಅಲ್ಲಿವರೆಗೆ ನಾವು ವಾಪಸ್ ಕತೆ ಬಂದು ಇವಾಗ ಅವ್ರ ಹೋದಾಗ ಆ ಸನತ್ ಕುಮಾರರು ಭೇಟಿ ಆದರು ಸನತ್ ಕುಮಾರರು ಭೇಟಿಯಾಗಿ ಪ್ರಶ್ನೆ ಕೇಳಿರ್ತಾರಲ್ಲ ಯಾಕೆ ನಿಮ್ ಮುಖ ಬಾಡಿದೆ ಅಂತ ಹೇಳಿ ಆ ಯಾಕೆ ಬಾಡಿದೆ ಅನ್ನೋದಕ್ಕೆ ಉತ್ತರ ಇಷ್ಟೆಲ್ಲ ಹಿನ್ನೆಲೆ ಹೇಳಿ ಹೀಗೆಲ್ಲ ಆಯ್ತು ನಾನು ಹೀಗೆ ಹುಡ್ಕೊಂಡು ಹುಡ್ಕೊಂಡು ಬರ್ತಾ ಇದ್ದೆ ನೀವು ಸಿಕ್ಕಿದ್ರಿ ಅಂತ ಅಲ್ಲಿವರೆಗೂ ಬಂದು ಹೇಳು ಆವಾಗ ಕುಮಾರ ಅವರು ಹೇಳ್ತಾರೆ ಚಿ ಮಾ ಮಾಿಂತ ಕುರುದೇ ವರ್ಷೆ ಹರ್ಷಂ ಚಿತ್ತೇ ಸಮಾವಹ ಉಪಾಯ ಸುಖ ಸಾಧ್ಯೋತ್ರ ವರ್ತತೆ ಪೂರ್ವ ಏವಹಿ ಕುಮಾರರು ಅಂದ್ರೆ ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರು ಹೇಳ್ತಾರೆ ಹೇ ನಾರದ ಮಹರ್ಷಿಯೇ ಯಾಕೆ ಚಿಂತೆ ಮಾಡ್ತೀಯಾ ನೀವು ಚಿಂತೆ ಮಾಡುವಂತಹದ್ದೇನಿಲ್ಲ ಈಗ ಏನ್ ಹೇಳಿದರೆ ಅದ್ರ ಉಪಾಯ ಇದೆ ಅಷ್ಟೇ ಅಲ್ಲ ಅದು ಉಪಾಯ ನಿಮ್ಗೆ ಗೊತ್ತಿದೆ ಈಗ ಮುಂಚೆನೆ ನೀವು ಮಾಡಿದೀರಿ ಅದನ್ನ ಅಂತಹ ಉಪಾಯ ಅಲ್ಲಿ ಹೇಳಿರುವಂತಹದ್ದು ಯಾವ ಉಪಾಯ ಮಾಡುವುದರಿಂದ ಭಕ್ತಿ ಜ್ಞಾನ ವೈರಾಗ್ಯಗಳು ಬಲವನ್ನ ಹೊಂದಿ ಚೈತನ್ಯ ಭರಿತರಾಗಿ ಪುನಃ ಪ್ರತಿಷ್ಠಾಪನೆ ಆಗ್ತಾರೆಯೋ ಅಂತಹ ಉಪಾಯ ಅದು ಏನದು ಅಂತ ಕೇಳಿದ್ರೆ ಸತ್ಕರ್ಮ ಸು ನಮ್ ಜ್ಞಾನ ಯಜ್ಞ ಸ್ಮೃತೋ ಬುಧೈ ಶ್ರೀಮದ್ ಭಾಗವತಾಲಾಪ ಸತುಗೀತ ಶುಕಾಧಿಭಿ ನಿನ್ನಿಂದ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತ ಹೇಳಿದ್ರಲ್ಲ ಅದೇನ್ ಕೆಲಸ ಗೊತ್ತೇನು ಶ್ರೀಮದ್ ಭಾಗವತಾಲಪ ಭಾಗವತದ ಆಲಾಪ ಭಾಗವತ ಸ ಕಥೆ ಆಗುವಂತಹದ್ದಾಗಬೇಕು ಅದು ಸತುಗೀತಃ ಶುಕಾಧಿಭಿ ಆ ಹಿಂದೆ ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ಹೇಳಿದ್ರಲ್ಲ ಆ ಕಥೆನೇ ನೀನು ಆ ಭಕ್ತಿ ಜ್ಞಾನ ವೈರಾಗಿಗಳಿಗೆ ಹೇಳಿದ್ರೆ ಅವ್ರು ಆರಾಮಾಗಿ ಎದ್ ಬರ್ತಾರೆ ನೀನ್ ಅವ್ರಿಗೆ ಹೇಳ್ಬೇಕು ಅಂತೇನಿಲ್ಲ ನೀನು ಒಂದ್ ಕಡೆ ಭಾಗವತದ ಸಪ್ತಾಹ ವಿಧಿ ಕ್ರಮದಲ್ಲಿ ನೀನದನ್ನ ಹೇಳಿದ್ರೆ ಭಕ್ತಿ ಜ್ಞಾನ ವೈರಾಗಿಗಳು ಅವ್ರು ಎಲ್ಲಿರ್ತಾರೋ ಅಲ್ಲಿಂದ ಸಪ್ತಾಹ ವಿಧಿ ಎಲ್ಲಿ ಹಿಡಿದ್ರೆ ಅಲ್ಲಿಗೆ ಬರ್ತಾರೆ ಎಲ್ಲಿ ಭಾಗವತ ಕಥೆ ನಡೀತಾ ಇರ್ತದೆಯೋ ಅಲ್ಲಿ ಭಕ್ತಿ ಅನ್ನುವಂತಹದ್ದು ನನ್ನಿಂದ ತಾನೇ ಅವ್ರ ಹಿಂದೆನೆ ಜ್ಞಾನ ವೈರಾಗ್ಯ ಅನ್ನೋ ಬರುವಂತವ್ರು ಭಾಗವತ ಕಥೆಯನ್ನ ಕೇಳಿ ಅವರು ಪುನಃ ಚೈತನ್ಯ ಭರಿತರಾಗ್ತಾರೆ ಎನ್ನುವಂತಹ ಮಾತನ್ನ ಕುಮಾರರು ಸನತ್ಕ ಸನಕ ಸನತ್ ಸುಜಾತರವರು ನಾರದರಿಗೆ ಹೇಳ್ತಾರೆ ನಾರದರಿಗೆ ಹೇಳಿದ ಮೇಲೆ ನಾರದರು ಪುನಃ ಪ್ರಶ್ನೆ ಕೇಳ್ತಾರೆ ನಾನು ಈ ಹಿಂದೆ ಅವರಿಗೆ ವೇದ ಮಂತ್ರಗಳನ್ನ ಹೇಳದೆ ಉಪನಿಷತ್ತುಗಳನ್ನು ಹೇಳದೆ ಭಗವದ್ಗೀತೆಯನ್ನು ಹೇಳದೆ ಅದೂ ಇಲ್ಲದೆ ಇರುವಂತಹದ್ದು ಈ ಗೀತೆಯನ್ನ ಹೇಳಿದ್ರೆ ಗೀತೆಯಲ್ಲಿ ಈ ಭಾಗವತವನ್ನು ಹೇಳಿದ್ರೆ ಭಾಗವತದಲ್ಲಿ ಬೇರೆ ಏನಿದೆ ಏನು ಭಾಗವತದಲ್ಲಿ ವೇದದಲ್ಲಿ ಹೇಳಿದ್ದೇ ಇದೆ ಭಾಗವತದಲ್ಲಿ ಉಪನಿಷತ್ತಿನಲ್ಲಿ ಹೇಳಿದ್ದೇ ಇದೆ ಭಾಗವತದಲ್ಲಿ ಆ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ತತ್ವವೇ ಹೇಳಿದೆ ಅವು ಆ ಗ್ರಂಥಗಳನ್ನ ಹೇಳಿದಾಗ ಅವರು ಹೇಳದೇ ಇರುವಂತಹವರು ಭಾಗವತ ಹೇಳಿದ್ರೆ ಅದು ಹೇಗೆ ಹೇಳ್ತಾರೆ ಅನ್ನುವಂತಹ ಪ್ರಶ್ನೆ ಯಾಕೆಂದ್ರೆ ಭಾಗವತ ಆ ಎಲ್ಲ ಗ್ರಂಥಗಳಲ್ಲಿರುವಂತಹ ವಿಷಯವನ್ನ ತನ್ನಲ್ಲಿ ಒಳಗೊಂಡಿದೆ ಅಂತಹದ್ದನ್ನ ಆ ಗ್ರಂಥದಿಂದ ಹೇಗೆ ಹೇಳ್ತಾರೆ ಅಂತ ಕೇಳಿದಾಗ ಕುಮಾರರು ಬಹಳ ಸೊಗಸಾದ ಉತ್ತರವನ್ನು ಕೊಡ್ತಾರೆ ಆ ಎಲ್ಲ ಗ್ರಂಥಗಳಲ್ಲಿ ಇರುವಂತಹ ವಿಷಯ ಒಟ್ಟಾರೆಯಾಗಿ ತೆಗೆದುಕೊಂಡ್ರೆ ಅದು ಭಾಗವತ ಆಗ್ತದೆ ಅಂತ ಹೇಳ್ತಾರೆ ಅದನ್ನ ಹೇಗೆ ಹೇಳ್ತಾರೆ ಆಮೂಲ ಅಗ್ರಂ ರಸಸ್ತಿಷ್ಠಾಸ್ತೇನ ಸ್ವಾಧ್ಯತೆ ಯಥ ಸಭೂಯಸ್ಸಂ ಪೃಥಕ್ ಭೂತಃ ಫಲೇ ವಿಶ್ವಮನೋಹರ ಈಗ ಒಂದು ಗಿಡ ಇರ್ತದೆ ಮರ ಆ ಮರದ ತೊಗಟೆಯಿಂದ ಹಿಡಿದುಕೊಂಡು ಕಾಂಡ ಟೊಂಗೆ ಎಲೆ ಎಲ್ಲದರಲ್ಲಿಯೂ ರಸ ಅನ್ನೋದು ಇದ್ದೇ ಇರ್ತದೆ ಆದರೆ ರಸದ ಆಸ್ವಾದ ಅನ್ನುವಂತಹದ್ದು ಫಲದಲ್ಲಿ ಮಾತ್ರ ಸಿಗುತ್ತದೆ ಹಾಗೆ ಆ ತತ್ವ ಅನ್ನುವಂತಹದ್ದು ವೇದದಲ್ಲಿದೆ ಉಪನಿಷತ್ತಿನಲ್ಲಿದೆ ಭಗವದ್ಗೀತೆಯಲ್ಲಿದೆ ಅದೆಲ್ಲವೂ ಮರ ಟೊಂಗೆ ಕಾಂಡ ಇತ್ಯಾದಿಗಳಂತೆ ಆದ್ರೆ ಭಾಗವತ ಅನ್ನುವಂತಹದ್ದು ಹಣ್ಣಿನಂತೆ ಆ ಮರದ ತುಟ್ಟ ತುದಿಯಲ್ಲಿರುವಂತಹ ಮತ್ತು ಮರದ ಎಲ್ಲ ರಸವನ್ನ ರಸದ ತಿರುಳನ್ನ ತನ್ನಲ್ಲಿ ಇರಿಸಿಕೊಂಡಿರುವಂತಹ ಹಣ್ಣಿನಂತೆ ಆದ್ದರಿಂದ ನಾವು ಮರದಲ್ಲಿರುವ ಹಣ್ಣನ್ನು ಸ್ವೀಕರಿಸಿ ಆಸ್ವಾದವನ್ನು ಪಡೆಯುತ್ತೇವೆ ಹೊರತು ತೊಗಟೆ ಎಲೆ ಇತ್ಯಾದಿಗಳಿಂದಲ್ಲ ಎನ್ನುವಂತಹದ್ದು ಅದು ಅಲ್ಲದೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ಯಥಾ ಅದು ದೇವ ಸ್ಥಿತಂ ಸರ್ಪಿಹಿ ಹಾಲಿನಲ್ಲಿ ಇರುವಂತಹ ತುಪ್ಪದಂತೆ ತುಪ್ಪದಲ್ಲಿ ಅಂದ್ರೆ ಹಾಲಿನಲ್ಲಿರುವ ಎಲ್ಲ ಸತ್ವವು ತುಪ್ಪದಲ್ಲಿ ಬಂದಿರ್ತದೆಯೋ ಹಾಗೆ ಆ ತುಪ್ಪದಂತೆ ಈ ಭಾಗವತ ಇದ್ದಂತೆ ಅದೇ ರೀತಿ ಇಕ್ಷುಣಾಮಿ ಮಧ್ಯಾಂತಂ ಶರ್ಕರ ವ್ಯಾಪ್ತಿ ತಿಷ್ಟತಿ ಇಕ್ಷು ದಂಡ ಕಬ್ಬಿನ ರಸ ಕಬ್ಬಿನ ರಸದಲ್ಲಿ ಎಲ್ಲ ಕಡೆಯೂ ರಸ ಇರ್ತದೆ ಆದರೆ ಆ ಎಲ್ಲ ರಸವನ್ನ ಹಿಂಡಿ ಅದನ್ನ ಸಂಸ್ಕಾರಗೊಳಿಸಿ ಸಕ್ಕರೆ ಅಥವಾ ಬೆಲ್ಲ ಅಂತ ಮಾಡಿದಾಗ ಅದು ಅತ್ಯಂತ ಅಮೃತ ಸಮಾನವಾಗಿರುತ್ತದೆ ಹಾಗೆ ಮಾಡಿರುವಂತಹದ್ದು ವೇದದ ತಿರುಳನ್ನ ಉಪನಿಷತ್ತಿನ ತಿರುಳನ್ನ ಭಗವದ್ಗೀತೆ ಇತ್ಯಾದಿ ತಿರುಳನ್ನ ಎಲ್ಲಾ ಉತ್ತಮೋತ್ತಮ ಗ್ರಂಥದ ತಿರುಳನ್ನ ರಸಪಾಕ ಮಾಡಿ ಹಾಕಿದ್ದಿದ್ರೆ ಅದು ಭಾಗವತ ಕಥಾ ಅಂತ ಹೇಳ್ತದೆ ಹೀಗೆ ಅವರು ಭಾಗವತದ ಮಹಿಮೆಯನ್ನು ಹೇಳಿ ಮುಂದೇನು ಹೇಳ್ತಾರೆ ಭಾ ಇದಂ ಭಾಗವತಂ ನಾಮ ಪುರಾಣ ಬ್ರಹ್ಮ ಸಂಹಿತಂ ಭಕ್ತಿ ಜ್ಞಾನ ವಿರಾಗಾಣಂ ಸ್ಥಾಪನಾಯ ಪ್ರಕಾಶಿತಂ ಈ ಭಾಗವತ ಹುಟ್ಟಿದ್ದೇನೆ ಭಕ್ತಿ ಜ್ಞಾನ ವೈರಾಗ್ಯಗಳ ಪುನಃಸ್ಥಾಪನೆಗಾಗಿ ಇದು ಸಾಕ್ಷಾತ್ ಬ್ರಹ್ಮಜ್ಞಾನಕ್ಕೆ ಸಮಾನವಾಗಿರುವಂತಹ ಗ್ರಂಥ ಇದು ಅಷ್ಟೇ ಅಲ್ಲದೆ ಏನಾರ್ದರೆ ನೀವೇನೆ ಈ ಹಿಂದೆ ಈ ಭಾಗವತ ಪುರಾಣವನ್ನ ವ್ಯಾಸ ಮಹರ್ಷಿಗಳೇ ಉಪದೇಶ ಮಾಡಿದ್ರಿ ಚತುಶ್ಲೋಕೇ ಭಾಗವತ ಅಂತ ನಾನು ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೆ ಭಗವಂತ ಬ್ರಹ್ಮ ನಾರದರಿಗೆ ಉಪದೇಶ ಮಾಡ್ತಾರೆ ನಾರದರು ನಾಲ್ಕು ಶ್ಲೋಕಗಳಲ್ಲಿ ವ್ಯಾಸ ಮಹರ್ಷಿಗೆ ಉಪದೇಶ ಮಾಡ್ತಾರೆ ಯಾವಾಗ ವ್ಯಾಸ ಮಹರ್ಷಿಗಳು ನಾನು ವೇದಗಳನ್ನೆಲ್ಲ ವಿಸ್ತಾರ ಮಾಡಿದೆ ಎಲ್ಲ ಹದಿನೇಳು ಪುರಾಣಗಳನ್ನ ಬರೆದೆ ಬ್ರಹ್ಮಸೂತ್ರಗಳನ್ನ ಬರೆದೆ ಆದ್ರೂ ನಂಗೆ ನೆಮ್ಮದಿ ಅನ್ನೋದು ಸಿಕ್ಕಿಲ್ಲ ಅಂತ ಹೇಳಿದ್ರಲ್ಲ ಆವಾಗ ನಾರದರೆ ಅವರಿಗೆ ನೀನು ಇನ್ನೂ ಭಾಗವತ ಪುರಾಣ ರಚನೆ ಮಾಡಿಲ್ಲ ಆದ್ರಿಂದ ನಿಂಗೆ ಇನ್ನೂ ನೆಮ್ಮದಿ ಸಿಕ್ಕಿಲ್ಲ ಅಂತ ಹೇಳಿದಾಗ ನೀನೇ ಅವರಿಗೆ ನಾಲ್ಕು ಶ್ಲೋಕಗಳ ಮೂಲಕ ಭಾಗವತವನ್ನ ಉಪದೇಶ ಮಾಡಿದ್ದೀಯಲ್ಲ ಇವಾಗ ಆ ಗ್ರಂಥ ರಚನೆಯಾಗಿದೆ ಆ ಗ್ರಂಥ ಅದನ್ನ ತಮ್ಮ ಸುತರಾದಂತಹ ಶುಕಮುನಿಗೆ ಹೇಳಿದ್ದಾರೆ ಶುಕಮುನಿಯು ಸಪ್ತಾಹ ವಿಧಿಯ ಕ್ರಮದಲ್ಲಿ ಪರೀಕ್ಷಿತ ರಾಜನಿಗೆ ಹೇಳಿದ್ದಾನೆ ಅದರಿಂದ ಪರೀಕ್ಷಿತ ಮಹಾರಾಜನ ಮುಕ್ತಿಯನ್ನು ಗೈದಿದ್ದಾನೆ ಅಂತಹ ಭಾಗವತವನ್ನ ನೀವುಗಳು ಆ ಒಂದು ಭಾಗವತ ಕಥೆಯ ಸಪ್ತಾಹ ವಿಧಿಯ ಶ್ರವಣದಿಂದ ನೀವು ಕಥಾ ಯೋಜನೆ ಮಾಡಿದ್ದಾದ್ರೆ ಆ ಭಕ್ತಿ ಜ್ಞಾನ ವೈರಾಗ್ಯಗಳು ಅವರ ಚೈತನ್ಯವನ್ನ ಪುನಃ ಪಡೆಯುತ್ತಾರೆ ಅಂತ ಕೇಳಿದಾಗ ಎರಡನೇ ಅಧ್ಯಾಯ ಮುಗಿದು ಮೂರನೇ ಅಧ್ಯಾಯ ಪ್ರಾರಂಭವಾಗ್ತದೆ ಆವಾಗ ನಾರದ್ರು ಹೇಳ್ತಾರೆ ಜ್ಞಾನ ಯಜ್ಞಂ ಕರಿಷ್ಯಾಮಿ ಶುಕಶಾಸ್ತ್ರ ಕಥೋಜ್ವಲಂ ಭಕ್ತಿ ಜ್ಞಾನ ವಿರಾಗಾಳಂ ಸ್ಥಾಪನಾರ್ಥಂ ಪ್ರಯತ್ನತಃ ನಾನು ಈ ಜ್ಞಾನಯಜ್ಞ ಅನ್ನುವಂತಹದ್ದನ್ನು ಕೆಲಸ ಮಾಡ್ತೇನೆ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಪುನಃ ಪ್ರತಿಷ್ಠಾಪನೆಗಾಗಿ ಆ ಕೆಲಸ ಮಾಡ್ತೇನೆ ಆದರೆ ಹೇ ಕುಮಾರರೇ ನಾನು ಇದನ್ನು ಎಲ್ಲಿ ಮಾಡಬೇಕು ಕೆಲಸ ಅಂತ ಕೇಳಿದಾಗ ಕುಮಾರರೇ ಹೇಳ್ತಾರೆ ಗಂಗಾದ್ವಾರೆ ಅಂತ ಗಂಗಾ ದ್ವಾರೆ ಅಂದ್ರೆ ಗಂಗೆ ಹುಟ್ಟಿ ತನ್ನ ವಿಶಾಲ ಪಾತ್ರವನ್ನು ತೆಗೆದುಕೊಂಡು ಯಾವಾಗ ಹರಿಯೋದು ಎಲ್ಲಿ ಹರಿಯೋದಕ್ಕೆ ಶುರು ಮಾಡ್ತಾಳೋ ಅಲ್ಲಿ ಅಂತ ಅಂತ ಹೇಳಿದ್ರೆ ಇವತ್ತಿನ ನಾವು ಹರಿದ್ವಾರ ಹೃಷಿಕೇಶ ಆ ಪ್ರಾಂತದಲ್ಲಿ ಆನಂದ ಅನ್ನುವಂತಹದ್ದು ಒಂದು ಪರ್ವತ ಪುಟ್ಟ ಪರ್ವತ ಅಲ್ಲಿ ಋಷಿಗಳ ಸ್ಥಾನ ಇದೆ ಅಮೃತ ತುಲ್ಯವಾಗಿರುವಂತಹ ಪ್ರದೇಶ ಅದು ಅಲ್ಲಿ ನೀವು ಈ ಜ್ಞಾನ ಯಜ್ಞವನ್ನ ಆ ಆಯೋಜನೆ ಮಾಡಿರಿ ಅಂತ ಹೇಳಿದಾಗ ಅಲ್ಲಿ ಜ್ಞಾನ ಯೋಜ್ಞನ ಆಯೋಜನೆ ಮಾಡ್ತೀವಿ ಅಂತ ಒಂದು ಸುದ್ದಿ ಬಂದ ತಕ್ಷಣ ಎಲ್ಲಾ ಭಾಗವತವನ್ನ ಕೇಳಲು ಉತ್ಸುಕರಾಗಿರುವಂತವರು ಎಲ್ಲರೂ ಅಲ್ಲಿ ಬರ್ತಾರಂತೆ ಯಾರ್ಯಾರು ಬರ್ತಾರೆ ನಮ್ಮ ನಿಮ್ಮಂತಹ ಸಾಧಾರಣ ಜನರು ಬರೋದಂತೂ ಸಹಜವೇನೆ ಬಂದಿರುವಂಥದ್ದು ವೈಶಿಷ್ಟ್ಯತೆ ಏನು ಭೃಗುರ್ ವಸಿಷ್ಠಶ್ಚವನಶ್ಚ ಗೌತಮೋ ಮೇಧಾತಿ ತಿರ್ ದೇವಲ ದೇವರಾತೋ ರಾಮಸ್ತಥಾ ಗಾದಿಸುತಶ್ಚ ಶಾಕಲೋ ಮೃಕಂಡ ಪುತ್ರಾ ತ್ರಿಚ ಪಿಪ್ಪಲಾಹ ಎರಡು ಮೂರು ಶ್ಲೋಕಗಳಲ್ಲಿ ಬಹಳ ದೊಡ್ಡ ದೊಡ್ಡ ಋಷಿಮುನಿಗಳು ಯಾರ್ಯಾರು ಭೃಗು ವಶಿಷ್ಠ ಚವನ ಗೌತಮ ಮೇಧಾತಿಥಿ ದೇವಲ ದೇವರಾತ ಪರಶುರಾಮ ವಿಶ್ವಾಮಿತ್ರ ಶಾಕಲ ಮಾರ್ಕಂಡೇಯ ದತ್ತಾತ್ರೇಯ ಪಿಪ್ಪಲಾದ ಯೋಗ ಮುಂತಾದ ವ್ಯಾಸ ಪರಾಶರ ಛಾಯಾಶುಕ ಜಾಬಲಿ ಜನ್ನು ಅವರ ಹೆಸರುಗಳನ್ನು ಸುಮ್ನೆ ಕಿವಿ ಮೇಲೆ ಹಾಕೊಂಡ್ರೆ ಎಷ್ಟೋ ಪುಣ್ಯ ಆದ್ರಿಂದ ಆ ಹೆಸರುಗಳನ್ನು ಓದ್ತಾ ಇದ್ದೀನಿ ಅಂತಂತಹ ಮಹಾನ್ ಮಹಾನ್ ಋಷಿಗಳು ಅಷ್ಟೇ ಅಲ್ಲದೆ ವೇದಗಳು ಮೂರ್ತ ರೂಪ ತಾಳಿಯಲ್ಲೇ ಬರ್ತವೆ ವೇದಾಂತಗಳು ಮೂರ್ತ ರೂಪ ತಾಳಿ ವೇದಾಂತಾನೆ ವೇದಾಶ್ಚ ಮಂತ್ರ ಸ್ತಂತ್ರ ಸಮೂರ್ತಯ ದಶ ಸಪ್ತ ಪುರಾಣಿ ಷಟ್ ಶಾಸ್ತ್ರೆಯು ವೇದಗಳು ಮೂರ್ತರೂಪ ತಾಳಿ ಬರುವಂತಹದ್ದು ವೇದಾಂತಗಳು ಮೂರ್ತ ರೂಪ ತಾಳಿ ಬರುವಂತಹದ್ದು ಎಲ್ಲ ಮಂತ್ರಗಳು ಎಲ್ಲ ತಂತ್ರಗಳು ಮೂರ್ತ ರೂಪವನ್ನು ತಾಳೆ ಹದಿನೇಳು ಪುರಾಣಗಳು ಹದಿನೆಂಟನೇದು ಭಾಗವತ ಯೋಧ ನಡೆದಿತ್ತು ಅದನ್ನ ಎಲ್ಲ ಆರು ಶಾಸ್ತ್ರಗಳು ಎಲ್ಲವೂ ಅಲ್ಲಿ ಬಂದು ಮೂರ್ತ ರೂಪದಲ್ಲಿ ಕೇಳಿಸಿರುವಂತಹವ್ರವರು ಅಂತಹ ಸಂದರ್ಭದಲ್ಲಿ ಎಲ್ಲರೂ ಬಂದಾಗ ಒಂದು ಕಡೆ ಜ್ಞಾನಿಗಳು ಒಂದು ಕಡೆ ಯೋಗಿಗಳು ಒಂದು ಕಡೆ ಋಷಿಗಳು ಇನ್ನೊಂದು ಕಡೆ ಸ್ತ್ರೀಯರು ಇನ್ನೊಂದು ಕಡೆ ವೇದಾದಿ ಶಾಸ್ತ್ರಗಳು ಹೀಗೆ ಎಲ್ಲರೂ ಕುಳಿತು ಭಾಗವತ ಪ್ರಾರಂಭ ಮಾಡುವಾಗ ಜಯ ಶಬ್ದ ನಮ ಶಬ್ದ ಶಂಖ ಶಬ್ದ ಚ ಚೂರ್ಣ ಜ ಲಾಜಾ ಪ್ರಸೂನಾ ನಾಂ ನಿಕ್ಷೇಪ ಸಮಾನ ಒಂದು ದೊಡ್ಡ ಉತ್ಸವದಂತೆ ಎಲ್ಲರೂ ಉತ್ಸಾಹ ಭರಿತರಾಗಿ ಜಯ ಜಯ ಹೇಳ್ತಾ ನಮೋ ನಮಃ ಅಂತ ಹೇಳ್ತಾ ಶಂಖಗವನ್ನ ಶಂಖ ನಗಾರಿ ಭೇದಗಳನ್ನು ವಾದ್ಯಗಳನ್ನು ಮಾಡ್ತಾ ಗುಲಾಲು ಅಬೀರಗಳನ್ನು ಲಾಜಾಗಳನ್ನು ಆಕಾಶದ ಮೇಲೆ ಚೆಲ್ಲುತ್ತಾ ಕಥಾಶ್ರವಣ ಪ್ರಾರಂಭವಾಗ್ತದೆ ಆವಾಗ ಕುಮಾರರು ಸಪ್ತಾಹ ವಿಧಿಯ ಕ್ರಮದಿಂದ ಆ ಒಂದು ಭಾಗವತ ಕಥೆಯನ್ನ ಹೇಳ್ತಾ ಅದಕ್ಕೆ ಮಹಾತ್ಮೆಯನ್ನ ಭಾಗವತದ ಕಥೆ ಪ್ರಾರಂಭದಲ್ಲಿ ಮಹಾತ್ಮೆ ನಾವು ಹೇಗೆ ಇವಾಗ ಮಹಾತ್ಮೆ ಶುರು ಮಾಡಿದೀವೋ ಹಾಗೆ ಅವಾಗ ಕುಮಾರರು ನಾರದರಿಗೆ ಹೇಳ ಅಲ್ಲೆಲ್ಲರಿಗೂ ಹೇಳುವಾಗ ಮಹಾತ್ಮೆಯನ್ನು ಹೇಳ್ತಾ ಗ್ರಂಥದ ಭಾಗವತದ ಒಂದು ಭಾಗವತದ ಪರಿಧಿ ಪರಿಮಿತಿ ಅನ್ನುವಂಥದ್ದು ಇಲ್ಲಿ ನಮಗ್ ಸಿಗ್ತದೆ ಗ್ರಂಥೋಷ್ಠಾದಶಸಾಹಸ್ರೋ ದ್ವಾದಶ ಸ್ಕಂದ ಸಮ್ಮಿತ ಪರೀಕ್ಷಿತ್ ಚುಕ ಸಂವಾದ ಶೃಣು ಭಾಗವತಂ ಚತತ್ ಭಾಗವತ ಅಂದ್ರೆ ಯಾವ ಗ್ರಂಥ ಎಷ್ಟಿದೆ ಅದು ಅಂತ ಕೇಳಿದ್ರೆ ಗ್ರಂಥೋ ಅಷ್ಟಾದಶ ಸಾಹಸ ಹದಿನೆಂಟು ಸಾವಿರ ಶ್ಲೋಕಗಳಿಂದ ಕೂಡಿರುವಂತಹದ್ದು ದ್ವಾದಶ ಸ್ಕಂದ ಸಂಮಿತ ಹನ್ನೆರಡು ಸ್ಕಂದಗಳಿಂದ ಕೂಡಿರುವಂತಹದ್ದು ಪರೀಕ್ಷಿತ್ ಚುಕ ಸಂವಾದ ಪರೀಕ್ಷಿತ ರಾಜ ಮತ್ತು ಶುಕ ಇವರುಗಳ ಸಂವಾದದಲ್ಲಿ ಇರುವಂತಹದ್ದು ನಾನು ಮೊದಲನೇ ದಿವಸವೇ ಹೇಳಿರುವಂತೆ ಗರುಡ ಪುರಾಣ ಎನ್ನುವಂತಹದ್ದು ವಿಷ್ಣು ಗರುಡರ ಸಂವಾದದಲ್ಲಿ ಅಂತ ಹೇಳಿದ್ದಲ್ಲ ಹಾಗೆ ಭಾಗವತ ಪುರಾಣ ಯಾರ ಸಂವಾದದಲ್ಲಿ ಪರೀಕ್ಷಿತ್ ಮತ್ತು ಪರೀಕ್ಷಿತ್ ಮಹಾರಾಜ ಮತ್ತು ಶುಕನ ಸಂವಾದದಲ್ಲಿ ಇರುವಂತಹದ್ದು ಶೃಣು ಭಾಗವತಂ ಚತುತ ಇದು ಭಾಗವತ ಹೇಳಿ ಅದರ ಕಥೆಯನ್ನು ಹೇಳ್ತಾ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ನಿತ್ಯಂ ಪುಣ್ಯಮವಾಪ್ನೋತಿ ರಾಜಸೂಯ ಪ್ರತಿನಿತ್ಯವೂ ಒಂದು ಶ್ಲೋಕ ಅರ್ಧ ಶ್ಲೋಕವಾದರೂ ಭಾಗವತದ ಪಾರಾಯಣವನ್ನು ನಾವು ಮಾಡಿದ್ದೆ ಆದರೆ ಅಶ್ವಮೇಧ ರಾಜಸೂಯ ಇತ್ಯಾದಿ ಯಜ್ಞಗಳನ್ನು ಮಾಡಿದಾಗ ಎಷ್ಟು ಪುಣ್ಯ ಬರ್ತದೆಯೋ ಅದಕ್ಕಿಂತ ಹೆಚ್ಚು ಪುಣ್ಯ ಬರುವಂತಹದ್ದು ಅಂತ ಹೇಳ್ತಾ ಆ ಭಾಗವತದ ಮಹಾತ್ಮೆಯನ್ನ ಹೇಳ್ತಾ ಹೇಳ್ತಾ ಕಥಾ ಪ್ರಾರಂಭವಾಗುವ ಸಂದರ್ಭದಲ್ಲಿ ಏನೇ ಭಕ್ತಿ ಜ್ಞಾನ ವೈರಾಗ್ಯಗಳು ಯಾವ ಜ್ಞಾನ ಮತ್ತು ವೈರಾಗ್ಯಗಳು ತಮ್ಮ ಯೌವನದ ರೂಪವನ್ನ ತಾಳಿ ಭಕ್ತಿಯು ಅತ್ಯಂತ ತರುಣಿಯಾಗಿ ಅಲ್ಲಿ ಕಥೆ ಕೇಳುವ ಪ್ರಾಂತದಲ್ಲಿ ಹೇಳುವಂತಹ ಪ್ರಾಂತದಲ್ಲಿ ಬಂದು ಸೇರುವಂತವರಾಗ್ತಾರೆ ಅದನ್ನು ನೋಡಿಬಿಟ್ಟು ಪುನಃ ಎಲ್ಲರೂ ಜಯ ಜಯ ಶಬ್ದವನ್ನ ನಮ ಶಬ್ದವನ್ನ ಹೇಳುವಂತವರಾಗ್ತಾರೆ ಹೀಗೆ ಭಾಗವತದ ಕಥಾ ಶ್ರವಣ ಮಾತ್ರದಿಂದಲೇನೆ ಮುಪ್ಪಾಗಿರುವಂತಹ ವಿಪರೀತವಾಗಿರುವಂತಹ ತಾಯಿಯಾದಂಥವಳು ತರುಣಿ ಮಕ್ಕಳಾದಂಥವರು ಮುಪ್ಪು ವೃದ್ಧರು ಎನ್ನುವಂತಹ ಈ ವಿಚಿತ್ರ ಪರಿಸ್ಥಿತಿಯನ್ನ ಹಿಂತಿರುಗಿಸಿ ಭಕ್ತಿಗೆ ನವತಾರುಣ್ಯವನ್ನ ಜ್ಞಾನ ಮತ್ತು ವೈರಾಗ್ಯರನ್ನ ವೃದ್ಧರಾಗಿರುವಂತಹ ಅವರನ್ನ ಪುನಃ ಹೊಸ ಯುವಕರಂತೆ ತಯಾರು ಮಾಡಿತು ಇದು ಭಾಗವತ ಎನ್ನುವಂತಹ ಈ ಭಾಗವತದ ಮಹಾತ್ಮೆಯನ್ನ ಸನತ್ ಕುಮಾರ ಕುಮಾರ್ ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರು ನಾರದರಿಗೆ ಹೇಳೋದರ ಮೂಲಕ ಈ ಕಲಿಯುಗದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳನ್ನ ಪುನಃ ಪ್ರತಿಷ್ಠಾಪನೆ ಮಾಡಿದರು ಎನ್ನುವಂತಹ ಅಂಶವನ್ನ ಇಲ್ಲಿಗೆ ಮೂರನೇ ಅಧ್ಯಾಯದಲ್ಲಿ ಮುಗಿಯುವಂತಹದ್ದು ಹೀಗೆ ಹೇಳ್ತಾ ಭಾಗವತದ ಕಥಾ ಫಲ ಏನು ಅನ್ನುವಂತಹದ್ದನ್ನ ಮುಂದಿನ ಅಂದ್ರೆ ನಾಳೆಯ ಕ್ಲಾಸದಲ್ಲಿ ಮುಂದಿನ ಮೂರು ಅಧ್ಯಾಯಗಳಲ್ಲಿ ಬರುವಂತಹ ಗೋಕರ್ಣಾಖ್ಯಾನ ಎನ್ನುವಂತಹ ಕಥೆಯನ್ನ ಕೈಗೆತ್ಕೊಳ್ತೀವಿ ಇಲ್ಲಿವರೆಗೂ ಹೇಳಿರುವಂತಹ ಈ ಭಾಗವತದ ಭಕ್ತಿ ಪ್ರತಿಷ್ಠಾಪನೆ ಎನ್ನುವಂತಹ ಕಥಾ ಭಾಗವನ್ನ ತಮ್ಮೆಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮ ಅರ್ಪಿಸಿ ವಾಣಿಗೆ ವಿರಾಮ ನೋಡ್ತೇವೆ ಹೇಳ್ತೇವೆ ಓಂ ತತ್ ಶ್ರೀ ಕೃಷ್ಣಾರ್ಪಣ ಮಸ್ತು ಇದ್ರ ಬೇರೆ ಬೇರೆ ಇರು ಅಲ್ವಾ ಗುರುಜಿ ಇವಾಗ ಈ ಸಂಪೂರ್ಣ ಭಾಗವತ ಇದೆಯಲ್ಲ ಅದ್ರಲ್ಲಿ ಅದೇ ತರನೇ ಬೇರೆ ಭಾಗವತ ಮೂಲದಲ್ಲಿ ಭಾಗವತ ರಚನೆ ಮಾಡಿದ್ದು ಬಾದರಾಯಣರ ವ್ಯಾಸರು ಬರೆದಿದ್ದು ಅಂತ ಹೇಳಿ ಅದಕ್ಕೆ ಅನುವಾದ ಮಾಡದಂತವ್ರು ಬೇರ್ಬೇರೆ ಇರಬಹುದು ಅನುವಾದ ಅನುವಾದ ಮಾಡದಂತವ್ರು ಬೇರೆ ಬೇರೆ ಇರಬಹುದು ಬಹಳ ಸಿಂಪಲ್ ಅನುವಾದ ಇರುವಂತಹದ್ದು ಅದು ಗೀತಾ ಪ್ರಶ್ನವ್ರದ್ದು ಪ್ರತಿಯೊಬ್ಬರಿಗೂ ಅರ್ಥ ಆಗುವಂತಹದ್ದು ಸರಳವಾದ ಕನ್ನಡ ಅನುವಾದ ಸಿಗುತ್ತೆ ಇಂಗ್ಲಿಷ್ ಅಲ್ಲೂ ಇದೆ ಗೊತ್ತಿಲ್ಲ ನಂಗೆ ಕನ್ನಡದಲ್ಲಿ ತುಂಬಾ ಚೆನ್ನಾಗಿದೆ ಸರಳವಾಗಿದೆ ಗೀತಾ ಪ್ರಶ್ನವ್ರದೇ ಅಂತಾರೆ ಅವರಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿದ್ರು ಒಬ್ಬರೇ ಇದ್ದಾರೆ ಕನ್ನಡ ಅನುವಾದ ಶ್ರೀ ಲಕ್ಷ್ಮಣದಾಸ ವೇಲಣ್ಕರ್ ಇದೊಂದೇ ಇದೆ ಗೀತಾ ಪ್ರಸ ಮುಖಾಂತರ ಇನ್ನೊಂದು ಕನ್ನಡನೂ ಆದ ಇಲ್ಲ ಇದೊಂದೇ ಇದೆ ಅದೇ ಅದೇ ಗುರುಜಿ ಅಲ್ಲೇ ಅದನ್ನ ಇಟ್ಕೊಂಡ್ರೆ ರೆಫರ್ ಮಾಡಿ ನೀವು ಶ್ಲೋಕಗಳು ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೌದು 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 ಯಾರು ಸಾಧ್ಯವೋ ಪುಸ್ತಕ ತರಿಸ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಗುರುಜಿ ಶುಭ ರಾತ್ರಿ ಗುರುಜಿ ತ್ಯಾಂಕ್ ಯು ನಮಸ್ಕಾರ